Hello students, welcome to today's class. In this class, I'm going to solve the last exercise that is optional of the chapter pair of linear equations in two variables. So now in this exercise, we are going to deal some more word problems. So now look at here. So this is the exercise 3.7 optional. So now I will move on to the first question here. Okay, so here the problems are seems to be somewhat tricky. Okay, but if you understand thoroughly, you can easily solve these questions. Okay, once you know the procedure. Okay, once you understand the problem, then you can easily solve all these questions also. Okay, so now look at the first question. The age of two friends. Okay. Ani and Biju. Okay, Ani and Biju are the two friends. Their age differs by 3 years. Okay, so their age differs by how many years? 3 years. Their age differs by 3 years. Ani's father Dharam is twice as old as Ani, and Biju is twice as old as his sister Kathy. The ages of Kathy and Dharam differs by 30 years. Find the ages of Ani and Biju. So now ಇಲ್ಲಿ ಪ್ರಾಬ್ಲಮ್ ನ ಕ್ಲಿಯರ್ ಆಗಿ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಸೊ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ ಒಂದು ಟೂ ಪ್ರಾಬ್ಲಮ್ಸ್ ಐ ಥಿಂಕ್ ಸಾಲ್ವ್ ಮಾಡಿದ್ದೀವಿ. ಆ ಟೂ ಪ್ರಾಬ್ಲಮ್ಸ್ಗೂ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ಸೊ ಅಲ್ಲಿ ನಿಮಗೆ ಓನ್ಲಿ 2 persons ಮಾತ್ರ ಇರ್ತಿದ್ರು. ಓಕೆ, ಸೊ ಜಸ್ಟ್ ಎ ಅಂಡ್ ಬಿ ಅಂತ ತಗೊಳ್ತೀನಿ. ಸೊ ಅಲ್ಲೆಲ್ಲೋ ಬಂದಿತ್ತಲ್ವಾ, ಸೊ ಜಕೋಬು ಜಕೋಬ್ಸ್ ಫಾದರ್ ಅಂತ ಒಂದ್ ಕಡೆ ಬಂದಿತ್ತು. ಸೊ ನೆಕ್ಸ್ಟ್ ಇನ್ನೊಂದೆಲ್ಲ ಎಲ್ಲೋ ಒಂದ್ ಕಡೆ ನೂರಿ ಏಜ್ ಬಗ್ಗೆ ಏನ್ ಬಂದಿತ್ತು, ನೂರಿ ಮತ್ತೆ ಇನ್ನೊಬ್ಳು, ಈ 2 persons ಮಾತ್ರ ಇದ್ರು. ಓಕೆನಾ, 2 characters ಮಾತ್ರ ಇರುತ್ತೆ, ಇವ್ರ ನಡುವೆ ಇರುವಂತ ಏಜ್ ರಿಲೇಷನ್ ಕೊಟ್ಟಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳಿ, ಎಷ್ಟು ಪರ್ಸನ್ಸ್ ಇದಾರೆ ಅನ್ನೋದನ್ನ ಫಸ್ಟ್ ಇಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನಿಮಗ. ಸೊ ಅನಿ ಇದಾರೆ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಬಿಜು ಅನ್ನೋರು ಇದ್ದಾರೆ. ಓಕೆ, ಅದಾದ್ಮೇಲೆ ಅನೀಸ್ ಫಾದರ್ ಇದಾರೆ ಧರಮ್ ಅಂತ ಅವರು. ಓಕೆ, ಅನೀಸ್ ನ ಫಾದರ್ ಯಾರು? ಧರಮ್ ಅಂತ ಇದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ಅನಿ ಬಿಜು. ಓಕೆ, ಸೊ ಇಲ್ಲಿ ಬಂದ್ರೆ ಈಸ್ ಸಿಸ್ಟರ್ ಅಂದ್ರೆ ಬಿಜುನ ಸಿಸ್ಟರ್ ಇದಾರೆ, ಯಾರಿದ್ದಾರೆ? ಖ್ಯಾತಿ ಅಂತ. ಓಕೆನಾ, ಸೊ ಬಿಜುನ ಸಿಸ್ಟರ್ ಖ್ಯಾತಿ ಅಂತ ಇದ್ದಾರೆ. ಎಷ್ಟು ಜನ ಇದ್ದಾರೆ? 1, 2, 3, 4 ಮೆಂಬರ್ಸ್ ಇದ್ದಾರೆ. ಸೊ ಹಾಗಿದ್ರೆ ನಾವೀಗ ಇಲ್ಲಿ 4 variables ನ ಅಸೈನ್ ಮಾಡ್ಬೇಕಾ? ನೋ, ನಾಟ್ ನೆಸೆಸರಿ. ಸೊ ನಾನು ಹೇಳಿದ್ದೀನಿ ಲಾಸ್ಟ್ ಅಲ್ಲಿ ನಿಮಗೆಲ್ಲೋ ಒಂದ್ ಕಡೆ, ನಾವು ಅಸೈನ್ ಮಾಡ್ಬೇಕಾಗಿರೋದು ಜಸ್ಟ್ 2 variables ಅಷ್ಟೇ. ನಾವು 4 variables 3 variables ಎಲ್ಲ ತಗೊಳಕ್ ಬರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ 2 variables ಯಾಕೆ ಅಂದ್ರೆ, ನಾವು ಸ್ಟಡಿ ಮಾಡ್ತಿರೋದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 variables. ಹಾಗಾಗಿ 2 variables ಮಾತ್ರ ತಗೋಬೇಕು. ಹಾಗಾದ್ರೆ ಯಾರಿಗೆ ಕೊಡೋದು ವೇರಿಯಬಲ್ ನ ಇಲ್ಲಿ? ಅನೀಸ್ ಕೊಡೋದ, ಬಿಜು ಕೊಡೋದ, ಧರಮ್ ಕೊಡೋದ, ಖ್ಯಾತಿ ಕೊಡೋದ ಅನ್ನೋದಾದ್ರೆ, ಸೊ ಲಾಸ್ಟ್ ಅಲ್ಲಿ ಇರುತ್ತೆ. ನಾನು ಅದನ್ನ ಪದೇ ಪದೇ ನಿಮಗೆ ಪ್ರತಿ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಲಾಸ್ಟ್ ಗೆ ಏನೋನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರಲ್ವಾ, ಸೊ ಅವರಿಗೆ ನೀವೇನ್ ಮಾಡ್ಬೇಕು? ವೇರಿಯಬಲ್ಸ್ ನ ಅಸೈನ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಸೊ ಅನಿ ಏಜ್ ನ ಫೈಂಡ್ ಔಟ್ ಮಾಡ್ಬೇಕು ನೀವು, ಬಿಜು ಏಜ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಅನಿ ಏಜ್ ನ ನೀವೇನಂತ ತಗೊಳ್ಳಿ? ಎಕ್ಸ್ ಅಂತ ತಗೊಳ್ಳಿ. ಅಂಡ್ ದೆನ್ ಬಿಜು ಏಜ್ ನ ಏನಂತ ತಗೊಳ್ಳಿ? ವೈ ಅಂತ ತಗೊಳ್ಳಿ. ಹಾಗಾದ್ರೆ ಸೊ ಧರಮ್ ಮತ್ತೆ ಖ್ಯಾತಿಗೆ ಏನು ಅಸೈನ್ ಮಾಡೋದ್ ಬೇಡವಾ? ನಾಟ್ ನೆಸೆಸರಿ, ಅವಶ್ಯಕತೆನೇ ಇಲ್ಲ. ಅವರ ಏಜ್ ಅನ್ನ ನಾವೇನ್ ಮಾಡ್ಬೋದು? ಎಕ್ಸ್ ಮತ್ತೆ ವೈ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಬೋದು. ಅದ್ ಹೇಗೆ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಈಗ ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ನ ನಾವು 2 different ಕೇಸ್ ಆಗಿ ಸ್ಪ್ಲಿಟ್ ಮಾಡ್ಬೇಕಾಗುತ್ತೆ. 2 ಬೇರೆ ಬೇರೆ ಕೇಸ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಯಾಕೆ ಅಂತ ಇಲ್ಲಿ ಹೇಳ್ಬಿಡ್ತೀನಿ. ಓಕೆ, ಈ 2 ಕೇಸಲ್ಲೂ ಕೂಡ ನಮಗೆ ಏನಾಗುತ್ತೆ, ಫಸ್ಟ್ ಕೇಸಲ್ಲೂ ಕೂಡ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸಿಗುತ್ತೆ. ಓಕೆ, ಸೆಕೆಂಡ್ ಅಲ್ಲೂ ಕೂಡ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸಿಗುತ್ತೆ ನಿಮಗೆ. ಓಕೆ, ಸೆಕೆಂಡ್ ಕೇಸಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸಿಗುತ್ತೆ. ಸೊ ಅದು 2 ಕೇಸಲ್ಲೂ ಕೂಡ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಅಂದ್ರೆ 2 ಸಲ ಮಾಡ್ಬೇಕಷ್ಟೇ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸಾಲ್ವ್ ಮಾಡಿದಿಲ್ವಾ, ಸೊ 2 times ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ದ ಏಜಸ್ ಆಫ್ 2 friends ಅನಿ ಅಂಡ್ ಬಿಜು ಡಿಫರ್ ಬೈ 3 years ಅಂತ ಹೇಳಿದಾನೆ. ಅಂದ್ರೆ ಅನಿ ಮತ್ತು ಬಿಜು ಏಜಸ್ ನಡುವೆ ಇರುವಂತ ಡಿಫ್ರೆನ್ಸ್ 3 years ಅಂತ ಹೇಳಿದಾನೆ. ಹಾಗಿದ್ರೆ ಅನಿ ಮತ್ತು ಬಿಜು ಇವರಿಬ್ಬರಲ್ಲಿ ಎಲ್ಡರ್ ಯಾರು ಅಂತ ಹೇಳಕ್ ಆಗುತ್ತಾ ನಿಮಗೆ? ಅಂದ್ರೆ ದೊಡ್ಡವ್ರು ಯಾರು ಅಂತ ಹೇಳಕ್ ಆಗುತ್ತಾ? ಬರುದಿಲ್ಲ. ಅವರಿಬ್ರು ಏಜ್ ನಡುವೆ ಇರುವಂತ ಡಿಫ್ರೆನ್ಸ್ 3 years. ನೀವು ಅನಿ ಮೈನಸ್ ಬಿಜು ಅಂತಾನೆ ಹೇಳ್ಕೊಳಕ್ ಆಗಲ್ಲ.
ಬಿಜು ಮೈನಸ್ ಹನಿ ಕೂಡ 3 ಇಯರ್ಸ್ ಆಗಿರ್ಬೋದು. ಯಾರು ದೊಡ್ಡವ್ರಿಗೆ ಗೊತ್ತಿಲ್ವಲ್ಲ, ಯಾಕಂದ್ರೆ ಇವರಿಬ್ರು ಫ್ರೆಂಡ್ಸ್ ಅಲ್ವಾ. ಈಗ ಇಬ್ರು ಫ್ರೆಂಡ್ಸ್ ಇದ್ರೆ ಅಂದ್ರೆ ಸೊ ಬೈ ಏಜ್ ಅಲ್ಲಿ ಅವ್ರು ಯಾರು ದೊಡ್ಡವರಿದ್ದಾರೆ ಯಾರು ಚಿಕ್ಕವರಿದ್ದಾರೆ ಅಂತ ನಮಗೆ ಅಷ್ಟು ಈಸಿಯಾಗಿ ಹೇಳಕ್ ಬರೋದಿಲ್ಲ. ಹಾಗಾಗಿ ಈಗ ಅನಿಯ ಏಜ್ ಏನಂತ ತಗೊಂಡಿದ್ದೀನಿ ನಾನು, ಎಕ್ಸ್ ಅಂತ ತಗೊಂಡಿದ್ದೀನಿ, ಬಿಜುನ ಏಜ್ ನ ವೈ ಅಂತ ತಗೊಂಡಿದ್ದೀನಿ. ಸೊ ಫಸ್ಟ್ ಕೇಸ್ ಅಲ್ಲಿ ಏನ್ ಅನ್ಕೊಳ್ತೀನಿ ಅಂದ್ರೆ ಅನಿ ಈಸ್ ಎಲ್ಡರ್ ದನ್ ಬಿಜು ಅಂತ ಅನ್ಕೊಂತೀನಿ. ಅನಿನೇ ದೊಡ್ಡವನು ಬಿಜುಗಿಂತ ಅಂದ್ರೆ ಆಗ ಎಕ್ಸ್ ಮೈನಸ್ ವೈ ಮಾಡ್ಬೇಕು ನೀವು. ಯಾಕೇಳಿ ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿಬೇಕು ನೀವು, ಬಿಗ್ಗರ್ ಅಲ್ಲಿ ಸ್ಮಾಲರ್ ನ ಸಬ್ಟ್ರಾಕ್ಟ್ ಮಾಡ್ತೀರ, ಎಕ್ಸ್ ಮೈನಸ್ ವೈ ಮಾಡ್ತೀರ, ಅವಾಗ ಅದನ್ನೇ ಡಿಫ್ರೆನ್ಸ್ 3 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಸೊ ಫಸ್ಟ್ ಕೇಸ್ ಅಲ್ಲಿ ಇದೊಂದು ಇಕ್ವೇಶನ್, ಇನ್ನೊಂದು ಇಕ್ವೇಶನ್ ಬೇಕಲ್ವಾ ಅಂತ ನೀವು ಕೇಳ್ಬೋದು. ಇನ್ನೊಂದು ಇಕ್ವೇಶನ್ ಫಾರ್ಮೇಶನ್ ಆಗುತ್ತೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಇದೆ. ಸೊ ಈಗ ಕೇಸ್ ಯಾಕೆ 2 ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ನೆಕ್ಸ್ಟ್ ಕೇಸ್ ಏನು ಅಂತಂದ್ರೆ, ಈಗ ರಿವರ್ಸ್ ಅನ್ಕೊಳ್ಳೋಣ. ಈಗ ಬಿಜುನೇ ಎಲ್ಡರ್ ಅನಿಗಿಂತ ಅಂತ ಅನ್ಕೊಂಡ್ರೆ ಆಗ ನೀವು ವೈ ಮೈನಸ್ ಎಕ್ಸ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಬಿಗ್ಗರ್ ಅಲ್ಲಿ ಸ್ಮಾಲರ್ ನ ಸಬ್ಟ್ರಾಕ್ಷನ್ ಮಾಡ್ಬೇಕಲ್ಲ, ವೈ ಮೈನಸ್ ಎಕ್ಸ್ ಮಾಡ್ತೀರಾ, ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ 3 ಆಗ್ಬಿಡುತ್ತೆ. ಓಕೆ, ಸೊ ನೋಡಿ ಈ ಕೇಸ್ ಅಲ್ಲಿ ನೀವೇನಾದ್ರೂ ವೈ ಮೈನಸ್ ಎಕ್ಸ್ ಮಾಡಿದ್ರೆ ಇದು ಮೈನಸ್ ಆಗುತ್ತೆ, ಇಲ್ಲಿ ವೈ ಮೈನಸ್ ಎಕ್ಸ್ ಬದಲಾಗಿ ಎಕ್ಸ್ ಮೈನಸ್ ವೈ ಮಾಡಿದ್ರೆ ಮೈನಸ್ 3 ಆಗ್ಬಿಡುತ್ತೆ. ಹಾಗಾಗಿ ಇದು ಪಾಸಿಟಿವ್ ಬರೋ ತರ ತಗೊಳ್ಳಿ. ಸೊ ಹಾಗಾಗಿ ಈ ಫಸ್ಟ್ ಈಕ್ವೇಶನ್ ಇದು ನಾನು ತಗೊಳ್ತಾ ಇರೋದು, ಇನ್ ಸೆಕೆಂಡ್ ಈಕ್ವೇಶನ್ ಇದೆಯಲ್ವಾ ಅದಕ್ಕೆ ಈ ತರ ಪಾಸಿಬಿಲಿಟಿ ಬರಲ್ಲ. ಸೆಕೆಂಡ್ ಈಕ್ವೇಶನ್ ಎರಡಕ್ಕೂ ಒಂದೇ ಆಗುತ್ತೆ, ಅದು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆನಾ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನೋಡಿ, ಸೊ ನೀವು ಇಷ್ಟು ಮಾಡಿ ಇದೆಲ್ಲ ಏನು ಬರೆಯೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಜಸ್ಟ್ ನೀವೇನ್ ಮಾಡ್ಬಿಡಿ ಅಂದ್ರೆ ಇದಿಷ್ಟು ನಾಟ್ ನೆಸೆಸರಿ ಅಂತ ಅನ್ಕೊಳ್ತೀನಿ ನಾನು. ಸೊ ಇಲ್ಲಿ ಏನ್ ಮಾಡ್ಬಿಡಿ ಅಂತ ಅಂದ್ರೆ ಈ ಪ್ಲೇಸ್ ಅಲ್ಲಿ ನೀವು ಇಷ್ಟು ಬರ್ಕೊಂಡ್ಬಿಡಿ, ನಾನು ಹೇಳ್ತೀನಿ ನಿಮಗೆ. ಲೆಟ್ ದ ಏಜ್ ಆಫ್ ಅನಿ, ಓಕೆ, ಸೊ ಲೆಟ್ ದ ಏಜ್ ಆಫ್ ಅನಿ ಅಂತ ಬರ್ಬಿಟ್ಟು ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್ ಅಂತ ಬರ್ಬಿಡಿ. ಓಕೆನಾ, ವಿಚ್ ಇಸ್ ಈಕ್ವಲ್ ಟು ಏನು ಎಕ್ಸ್ ಇಯರ್ಸ್ ಅಂತ ಬರ್ಕೋಬೇಕು ನೀವು. ಎಕ್ಸ್ ಇಯರ್ಸ್ ಅಂತ ಬರ್ಕೊಳ್ಳಿ. ಓಕೆ, ದೆನ್ ಬಿಜು ಏಜ್ ಇದೇ ತರನೇ ಬಿಜು ಅಂತ ಬರ್ಕೊಂಡು ಲೆಟ್ ದ ಏಜ್ ಆಫ್ ಬಿಜು ಈಸ್ ಈಕ್ವಲ್ ಟು ಅಂತ ಬರೆದು ವೈ ಇಯರ್ಸ್ ಅಂತ ಬರ್ಕೊಳ್ಳಿ. ಓಕೆನಾ, ವೈ ಇಯರ್ಸ್, ವೈ ಇಯರ್ಸ್ ಅಂತ ಬರ್ಕೊಳ್ಳಿ. ಆಯ್ತಲ್ವಾ, ಈ ತರ ಬರ್ಕೊಳ್ಳಿ ನೀವು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ ಅಂತ ಅಂದ್ರೆ ಅನಿ ಮತ್ತೆ ಬಿಜು ಏಜ್ ಬರ್ದಾದ್ಮೇಲೆ, ಓಕೆ, ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ಬಿಡಿ. ಏಜಸ್ ಆಫ್ ಅನೀಸ್ ಫಾದರ್, ಏಜಸ್ ಆಫ್ ಅನಿ, ಏಜ್ ಆಫ್ ಅನೀಸ್ ಫಾದರ್ ದರಮ್. ಸೊ ದರಮ್ ನ ಏಜ್ ಇಲ್ಲಿ ಬರೀತಾ ಇದ್ದೀನಿ ನಾನು, ವೇರಿಯಬಲ್ ಏನು ಅಸೈನ್ ಮಾಡಕ್ ಹೋಗಲ್ಲ. ಏಜ್ ಅನೀಸ್ ಫಾದರ್ ದರಮ್ ಏಜ್ ಈಸ್ ಈಕ್ವಲ್ ಟು ಅಂತ ನಾನು ಇಲ್ಲಿ ಅದನ್ನ ಎಕ್ಸ್ ಒಳಗಡೆನೆ ಹೇಳ್ಕೊಂಡ್ಬಿಡ್ತೀನಿ. ನೋಡಿ ಹೇಗೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಏನ್ ಹೇಳಿದ್ರೆ ಅನೀಸ್ ಫಾದರ್ ದರಮ್ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಅನಿ. ಅನಿ ಎಷ್ಟ್ ಇದನ್ನಲ್ವಾ ಅದ್ರ ಡಬಲ್ ಇದೆ, ಅನಿ ಎಷ್ಟ್ ಇದನ್ನೇ ಎಕ್ಸ್, ಇದ್ರ ಡಬಲ್ ಅಂದ್ರೆ 2x ಆಗಿದ್ರೆ ದರಮ್ನ ಏಜ್ ಏನಾಗುತ್ತೆ 2x ಆಗುತ್ತಲ್ವಾ. ನೀವು ಅಲ್ಲಿ ಏನು ಮತ್ತೆ ವೇರಿಯಬಲ್ ಅರ್ಜಿನ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಏಜ್ ಆಫ್ ಅನೀಸ್ ಫಾದರ್ ಇಸ್ ಈಕ್ವಲ್ ಅನೀಸ್ ಫಾದರ್ ದರಮ್ ಇಸ್ ಈಕ್ವಲ್ ಟು 2 ಇಂಟು ಏಜ್ ಆಫ್ ಅನಿ 2 ಇಂಟು ಎಕ್ಸ್ ಅಂದ್ರೆ 2x ಇಯರ್ಸ್ ಆಯ್ತು. ನೆಕ್ಸ್ಟ್ ಹಾಗಾದ್ರೆ ಖ್ಯಾತಿ ಏಜ್ ನ ಹೇಗೆ ಡಿಫೈನ್ ಮಾಡೋದು? ಈಗ ಇಲ್ಲಿ ನೋಡಿ, ಬಿಜು ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಹಿಸ್ ಸಿಸ್ಟರ್ ಖ್ಯಾತಿ ಅಂತ ಹೇಳ್ತಾ ಇದಾರೆ. ಈಗ ನೋಡಿ, ಇಲ್ಲಿ ರಿಲೇಷನ್ ನೀವು ಸ್ವಲ್ಪ ಈ ತರ ಬರ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಕೊಳ್ಳಿ, ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಬಿಜು 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 ಏಜ್ ಎಷ್ಟಿದೆ ಅಂದ್ರೆ ಬಿಜುಸ್ ಏಜ್ ಅಂತ ಅನ್ಕೊಳ್ಳಿ. ಬಿಜು ಅಂತ ಬರ್ತಿದ್ದೆ ಅಲ್ವಾ, ಬಿಜುಸ್ ಏಜ್ ಏನಿದೆ ಅಂದ್ರೆ ಬಿಜು ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಈಸ್ ಸಿಸ್ಟರ್ ಖ್ಯಾತಿ ಅಂದ್ರೆ, ಸೊ ಟ್ವೈಸ್ ಆಸ್ ಓಲ್ಡ್ ಆಸ್ ಈಸ್ ಸಿಸ್ಟರ್ ಖ್ಯಾತಿ. ಖ್ಯಾತಿಯ ಏಜ್ ಏನಿದೆ ಅಲ್ವಾ ಅದನ್ನ ಇಲ್ಲಿ ಖ್ಯಾತಿ ಅಂದ್ರೆ ಇಲ್ಲಿ ಖ್ಯಾತಿಯ ಏಜ್ ಅಂತಾನೆ ಅರ್ಥ ಇದೆ. ಇದು ನೀವು ಬರೆಯೋ ನೆಸೆಸಿಟಿ ಇಲ್ಲ, ಹಾಗೆ ನೋಡ್ಕೊಳ್ಳಿ. ಈಗ ಬಿಜು ಏಜ್ ಏನಾಗಿದೆ? ವೈ ಆಗಿದೆ, ಹೌದಲ್ವಾ. ಈ 2 ಇದೆ ಅಲ್ವಾ, ನಾನು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ತಗೊಂಡ್ಬಂದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಖ್ಯಾತಿ ಏಜ್ ಆಗುತ್ತೆ ಇದು. ಓಕೆ, ಸೊ ಆಗಿದ್ರೆ ಖ್ಯಾತಿ ಏಜ್ ಏನಾಗುತ್ತೆ ಅಂದ್ರೆ ವೈ ಬೈ 2 ಆಗುತ್ತೆ, ಇಷ್ಟೇ ಇದು. ಓಕೆನಾ, ಖ್ಯಾತಿಸ್ ಏಜ್ ಏನಾಗುತ್ತೆ? ವೈ ಬೈ 2 ಆಗುತ್ತೆ. ಸೊ ಅದೇ ಇಲ್ಲಿ ನಿಮಗೆ ಇದೆ ನೋಡ್ಕೊಳ್ಳಿ. ಓಕೆ, ಸೊ ಏಜ್ ಆಫ್ ಬಿಜುಸ್ ಸಿಸ್ಟರ್, ಈ ಬಿಜುಸ್ ಸಿಸ್ಟರ್ ಖ್ಯಾತಿ ಈಸ್ ವೈ ಬೈ 2 ಇಯರ್ಸ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿಂದ ಬಂದಿದೆ ಅದು, ಇಷ್ಟು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಈಗ ಇಲ್ಲಿ ನೋಡಿ, ಕೇಸ್ ಹೇಳಿದ್ನಲ್ವಾ, ಈಗ ಇಲ್ಲಿ ನೋಡಿ ತಗೊಂಡಿದ್ದಾರೆ ಅನಿ ಈಸ್ ಓಲ್ಡರ್ ದನ್ ಬಿಜು, ಎಲ್ಡರ್ ಅಥವಾ ಓಲ್ಡರ್ ಅಂತ ತಗೊಂಡ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3, ಈಕ್ವೇಶನ್ ನಂಬರ್ 1. ಈಗ ಈಕ್ವೇಶನ್ ನಂಬರ್ 2 ಹೇಗೆ ಬರುತ್ತೆ ಅಂತ ನಾವು
ನೋಡ್ಕೋಬೇಕು. ಈಗ ಇಕ್ವೇಶನ್ ನಂಬರ್ ಟೂ ಹೇಗೆ ಬರುತ್ತೆ ಅಂದ್ರೆ, ಸೊ ಇಲ್ಲಿ ಹೇಳಿದೆ ನೋಡಿ, ದ ಏಜ್ ಆಫ್ ಖ್ಯಾತಿ ಅಂಡ್ ಧರಂ ಡಿಫರ್ ಬೈ 30 ಇಯರ್ಸ್. ಖ್ಯಾತಿ ಮತ್ತೆ ಧರಂ ನ ಏಜ್ ನ ನಡುವೆ ಇರುವಂತ ಡಿಫ್ರೆನ್ಸ್ 30 ಇಯರ್ಸ್. ಇಲ್ಲಿ ಯಾಕೆ ಸರ್ ನೀವು ಕೇಸ್ ತಗೊಳ್ತಾ ಇಲ್ಲ ಎರಡು ಕೇಸ್ ಅಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ಖ್ಯಾತಿ ಯಾರು, ಬಿಜುನ ಸಿಸ್ಟರ್. ಓಕೆ, ಬಿಜುನ ಸಿಸ್ಟರ್. ಈ ಅನಿ ಮತ್ತೆ ಬಿಜು ಇಬ್ರು ಫ್ರೆಂಡ್ಸ್, ಅನಿ ಬಿಜು ಫ್ರೆಂಡ್ಸ್, ಬಿಜುನ ಸಿಸ್ಟರ್ ಖ್ಯಾತಿ. ಅಂದ್ರೆ ಅನಿ ಬಿಜು ಮತ್ತೆ ಖ್ಯಾತಿ ಒಂದೇ ಜನರೇಷನ್ ಅಲ್ಲಿ ಇದ್ದಾರೆ ಅಲ್ವಾ. ಓಕೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಒಂದೇ ಜನರೇಷನ್ ಅಲ್ಲಿ ಇರ್ತಾರೆ. ಅದೇ ನಿಮ್ಮ ಫಾದರ್, ನಿಮ್ಮ ಮದರ್, ನಿಮ್ಮ ಅಂಕಲ್ ಅವ್ರದೆಲ್ಲ ಒಂದ್ ಜನರೇಷನ್. ಈಗ ಧರಂ ಆಕ್ಚುಲಿ ಏನು ಏನು, ಅವರು ಆಕ್ಚುಲಿ ಅನಿನ ಫಾದರ್. ಓಕೆ, ಅನಿ ಬಿಜು ಖ್ಯಾತಿ ಒಂದ್ ಜನರೇಷನ್ ಅಲ್ಲಿ ಇದ್ದಾರೆ. ಅನಿನ ಫಾದರ್ ಧರಮ್ ಅವರು ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ಇದ್ದಾರೆ. ಓಕೆನಾ, ಸೊ ಯೂಶಲಿ ಈಗ ಖ್ಯಾತಿ ಮತ್ತೆ ಧರಂಗೆ ಕಂಪೇರ್ ಮಾಡುವಾಗ ಯಾರು ಎಲ್ಡರ್ ಆಗಿರ್ತಾರೆ ಅಂದ್ರೆ, ನಾರ್ಮಲಿ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ ಧರಮೇ ಎಲ್ಡರ್ ಆಗಿರ್ತಾನೆ, ಖ್ಯಾತಿ ಯಂಗರ್ ಆಗಿರ್ತಾಳೆ. ಹಾಗಾಗಿ ಧರಂ ಏಜ್ ಅಲ್ಲಿ ಖ್ಯಾತಿ ಏಜ್ ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ 30 ಬರಬೇಕು. ಹಾಗಾಗಿ ಇದು ಕೇಸ್ ತಗೊಳ್ಳಿಲ್ಲ. ಈಗ ನೀ ಮತ್ತೆ ಬಿಜು ನಡುವೆ ಯಾಕೆ ಆತರ ಆಯ್ತು ಅಂದ್ರೆ, ಇವರಿಬ್ರು ಒಂದೇ ಜನರೇಷನ್ ನೋಡಿ. ಈಗ ನಿಮ್ಮ ನಿಮ್ಮ ಬ್ರದರ್ ನಡುವೆ ಇರುವಂತ ಏಜ್ ಡಿಫ್ರೆನ್ಸ್ ಅಂದ್ರೆ, ಈಗ ಯಾರು ದೊಡ್ಡವರು ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಸ್ಪೆಸಿಫೈ ಮಾಡಿದ್ರೆ ಓಕೆ, ಯಂಗರ್ ಬ್ರದರು ಎಲ್ಡರ್ ಬ್ರದರು ಸ್ಪೆಸಿಫೈ ಮಾಡಿದ್ರೆ ಓಕೆ. ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಅವಾಗ ನಮಗೆ ಒಂದೇ ಜನರೇಷನ್ ಅಲ್ಲಿರೋ ಇಬ್ಬರು ಪರ್ಸನ್ ನಡುವೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹೇಳೋದು ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ನಾನೀಗ ಏನ್ ಮಾಡ್ತೀನಿ, ಧರಂ ನ ಏಜ್ ಎಷ್ಟಿದೆ ನೋಡ್ಕೊಳ್ಳಿ. ಧರಂ ನ ಏಜು ಇಲ್ಲ ಬಂದಿದೆ ಅಲ್ವಾ 2x ಮೈನಸ್ ಖ್ಯಾತಿ ಏಜ್ ಎಷ್ಟು, y/2. ಇವರಿಬ್ರು ಏಜ್ ನಡುವೆ ಇರುವಂತ ಡಿಫ್ರೆನ್ಸ್ ಎಷ್ಟು, 30. ಸೊ ನೆಕ್ಸ್ಟ್ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಬಿಡಿ ಬೋತ್ ಸೈಡ್. ಅವಾಗ ಇದು 4x ಮೈನಸ್ ಇಲ್ಲಿ y/2 ಕ್ಯಾನ್ಸಲ್ ಆಗಿ y ಬರುತ್ತೆ, ಮುಚ್ಚಿದ್ಕೊಂಡು 30 × 2 = 60 ಆಗುತ್ತೆ. ಸೊ ಇದು ಈಕ್ವೇಶನ್ ನಂಬರ್ 1 ಆಗುತ್ತೆ, ಈಕ್ವೇಶನ್ ನಂಬರ್ 2 ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ x ಅಂಡ್ y ಏನು ಸಿಗುತ್ತೆ ನಿಮಗೆ. ಸೊ ಇದನ್ನ ಸಾಲ್ವ್ ಮಾಡ್ತೀರಿ ನೀವು. ಓಕೆ, ನೆಕ್ಸ್ಟ್ ಸೇಮ್ ಸಿಚುಯೇಷನ್, ಇದು ಈಕ್ವೇಶನ್ ನಂಬರ್ 2 ಆಸ್ ಇಟ್ ಇಸ್. ಬಟ್ ಇಲ್ಲಿ ಕೇಸ್ ಸೆಕೆಂಡ್ ಅಲ್ಲಿ ಬಿಜು ಈಸ್ ಓಲ್ಡರ್ ದ್ಯಾನ್ ಅನಿ ಅಂತ ತಗೊಳ್ತೀನಿ. ಅವಾಗ ಏನಾಗುತ್ತೆ, y − x = 3 ಆಗುತ್ತೆ. ಅದನ್ನ ಅವಾಗ್ಲೇನೆ ಹೇಳಿದೆ ನಿಮಗೆ. ಓಕೆ, ಮತ್ತೆ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಹಾಗೇನೆ ತಗೋಬೇಕು ನೀವು. ಓಕೆ, ಇದಕ್ಕೇನ್ ಪಾಸಿಬಿಲಿಟಿ ಇಲ್ಲ. ಸೊ ಈಗ ಇಲ್ಲಿ ಇದನ್ನ ಮತ್ತೆ ಸಾಲ್ವ್ ಮಾಡ್ತೀರಾ, ನಿಮಗೆ ಏನ್ ಸಿಗುತ್ತೆ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ 2 ಪಾಸಿಬಿಲಿಟಿ, 2 ಕೂಡ ಪಾಸಿಬಲ್ ಸೊಲ್ಯೂಷನ್ಸ್ ಆಗುತ್ತೆ. ಎರಡು ಕೇಸ್ ಬರೋದ್ರಿಂದ 2 ಬೇರೆ ಬೇರೆ ಸೊಲ್ಯೂಷನ್ಸ್ ಇಲ್ಲಿ ಬರ್ತಾ ಇದೆ ನಮಗೆ. ಸೊ ದಿಸ್ ಕಂಪ್ಲೀಟ್ಸ್ ಅ ಕ್ವಶನ್. ಇದನ್ನ ಸಾಲ್ವ್ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ ಅದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ಬನ್ನಿ. ಸೊ ಇಲ್ಲಿ ಗಿವ್ ಮೀ 100 ಕ್ವಶನ್ ನೋಡ್ತಾ ಹೋಗಿ ಫಸ್ಟ್. ಸೊ ಒನ್ ಸೇಸ್, ಓಕೆ, ಒನ್ ಪರ್ಸನ್ ಇದ್ದಾನೆ, ಅವ್ನು ಹೇಳ್ತಿದ್ದಾನೆ, ಗಿವ್ ಮೀ 100 ಫ್ರೆಂಡ್, ಐ ಶಾಲ್ ದನ್ ಬಿಕಮ್ ಟ್ವೈಸ್ ಆಸ್ ರಿಚ್ ಆಸ್ ಯು ಅಂತ ಹೇಳ್ತಿದ್ದಾರೆ. ಅಂಡ್ ದ ಅದರ್ ರಿಪ್ಲೈಸ್, ಇಫ್ ಯು ಗಿವ್ ಮೀ 10 ಐ ಶಾಲ್ ಬಿ 6 times ಆಸ್ ರಿಚ್ ಆಸ್ ಯು ಅಂತ ಅಂತಾನೆ. ಸೊ ಟೆಲ್ ಮೀ ವಾಟ್ ಈಸ್ ದ ಅಮೌಂಟ್ ಆಫ್ ದೇರ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದ್ರೆ ಅಮೌಂಟ್ ಅಂತಾನೆ, ಮನಿ ಅಂತಾನೆ ಬರುತ್ತೆ. ಈಗ ಈ ಪ್ರಾಬ್ಲಮ್ ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಅಂದ್ರೆ, 2 persons ಇದಾರಪ್ಪ. ಓಕೆ, ಒಬ್ಬನು ಎ ಅಂತ ಅನ್ಕೋ. ಸೊ ಇನ್ನೊಬ್ಬನು ಯಾರಿದ್ದಾನೆ, ಬಿ ಅಂತ ಇದ್ದಾನೆ. ಓಕೆ, ಸೊ ಎ ಹತ್ರನು ಒಂದಿಷ್ಟು ಅಮೌಂಟ್ ಇದೆ, ಬಿ ಹತ್ರನು ಒಂದಿಷ್ಟು ಅಮೌಂಟ್ ಇದೆ. ಎ ಹತ್ರ ಎಷ್ಟಿದೆ ಅಂತ ಬಿಗೂ ಗೊತ್ತಿದೆ, ಬಿ ಹತ್ರ ಎಷ್ಟಿದೆ ಅಂತ ಅಮೌಂಟ್ ಎಗೂ ಕೂಡ ಗೊತ್ತಿದೆ. ಸೊ ಈಗ ಎಷ್ಟೆಷ್ಟ್ ಇದೆ ಅಂತ ಗೊತ್ತಿಲ್ಲ, ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಅವ್ರ ಹತ್ರ ಈಗ ಅಟ್ ಪ್ರೆಸೆಂಟ್ ಅಮೌಂಟ್ ಎಷ್ಟೆಷ್ಟ್ ಇದೆ ಈಗ ಅಂತ ಫೈಂಡ್ ಔಟ್ ಮಾಡ್ಬೇಕು. ಅದನ್ನೇ ಕೇಳಿರೋದಲ್ವಾ, ಹಾಗಾದ್ರೆ ವೇರಿಯಬಲ್ ಇದಕ್ಕೆ ಅದೇನ್ ಮಾಡ್ಬೇಕಲ್ವಾ. ಸೊ ಅಟ್ ಪ್ರೆಸೆಂಟ್, ಓಕೆ, ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅವ್ರ ಹತ್ರ ಇರುವಂತ ಅಮೌಂಟ್ ನ ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ವೇರಿಯಬಲ್ಸ್ ನ ಅಸೈನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಅವ್ರ ಹತ್ರ ಇರುವಂತ ಅಮೌಂಟ್ ಫಸ್ಟ್ ಪರ್ಸನ್ ಎ ಇದನಲ್ವಾ, ಅವ್ರ ಹತ್ರ x ಅಂತ ಅನ್ಕೊಳ್ಳಿ, ಇವನ ಹತ್ರ y ಇದೆ ಅಂತ ಅನ್ಕೊಳ್ಳಿ. ಈಗ ಈ ಫಸ್ಟ್ ಪರ್ಸನ್ ಹೇಳ್ತಿದ್ದಾನೆ, ಓಕೆ, ಎ ಅನ್ನೋದಲ್ವಾ, ಅವನು ಹೇಳ್ತಿದ್ದಾನೆ ಗಿವ್ ಮೀ 100. ಯಾರಿಗೆ ಹೇಳ್ತಿದ್ದಾನೆ, ನನಗೆ 100 rupees ಕೊಡು ಅಂತ ಕೇಳ್ತಿದ್ದಾನೆ. ಯಾರಿಗೆ, ಬಿ ಹತ್ರ ಕೇಳ್ತಿದ್ದಾನೆ. ಏನವನು, ಸೊ ಬಿ ಹತ್ರ ಕೇಳ್ತಿದ್ದಾನೆ, ನನಗೆ 100 rupees ಕೊಡು, ಕೊಟ್ಟ ಮೇಲೆ ಐ ಶಾಲ್ ದೆನ್ ಬಿಕಮ್ ಟ್ವೈಸ್ ಆಸ್ ರಿಚ್ ಆಸ್ ಯು. ಅಂದ್ರೆ ಕೊಟ್ಟ ಮೇಲೆ ಎ ಹೇಳ್ತಿದ್ದಾನೆ, ನಿನ್ನ ಹತ್ರ ನೀನ್ ಕೊಟ್ಟ ಮೇಲೆ ನನ್ನ ಹತ್ರ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ, ನಿನ್ನ ಹತ್ರ ಎಷ್ಟಿದೆಯಲ್ವಾ ಅದರ ಡಬಲ್ ಆಗುತ್ತೆ ನನ್ನ ಹತ್ರ ಇರೋ ಅಮೌಂಟ್. ಟ್ವೈಸ್ ಆಸ್ ರಿಚ್ ಆಸ್ ಯು ಅಂದ್ರೆ ನಿನ್ನ ಹತ್ರ ಎಷ್ಟಿರುತ್ತಲ್ವಾ ಅದರ ಡಬಲ್ ಆಗುತ್ತೆ ನನ್ನ ಹತ್ರ ಅಮೌಂಟ್ ಅಂತ ಹೇಳ್ತಿದ್ದಾನೆ. ಈಗ ನೋಡಿ, ಇಲ್ಲಿ ಸಿಚುಯೇಷನ್ ನಾನು ಚೇಂಜ್ ಮಾಡಿ ಈಕ್ವೇಶನ್ಸ್ ಹೇಗೆ ಬರುತ್ತೆ ಹೇಳ್ಬಿಡ್ತೀನಿ. ಈಗ ಎ ಹತ್ರ x ಇದೆ, ಬಿ ಹತ್ರ y ಇದೆ. ಈಗ ವೈ ಏನ್ ಮಾಡ್ತಾನೆ ಇವನಿಗೆ, ಅಂದ್ರೆ ಬಿ ಏನ್ ಮಾಡ್ತಾನೆ, ಎಗೆ 100 rupees ನ ಕೊಡ್ತಾನೆ. ಓಕೆ, 100 rupees ನ ಕೊಡ್ತಾನೆ. ಸೊ ಈಗ ಅಮೌಂಟ್ ಚೇಂಜ್ ಆಗುತ್ತೆ ಅಲ್ವಾ, ಇಬ್ಬರ ಹತ್ರನು ಇವೊಂದು ಚೇಂಜ್ ಆಗುತ್ತೆ, ಇವೊಂದು ಚೇಂಜ್ ಆಗುತ್ತೆ.
ಇವನು ತಗೊಂಡ ತಕ್ಷಣ ಇವಂದು ಇರೋದು ಎಕ್ಸ್ ಗಿಂತ ಜಾಸ್ತಿ ಆಗುತ್ತೆ, ಇವಂದು ಕಡಿಮೆ ಆಗುತ್ತೆ. ಸೊ ಇವನು 100 ರೂಪೀಸ್ ತಗೊಂಡ ಅಲ್ವಾ. ಸೊ ಹಾಗಾದ್ರೆ ಈಗ ಎಕ್ಸ್ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಬೇಕು ನನಗೆ. ಓಕೆ, ಎಕ್ಸ್ ಹತ್ರ ಎಷ್ಟು ಅಮೌಂಟ್ ಇದೆ ಅಂತಂದ್ರೆ ಎಕ್ಸ್ ಪ್ಲಸ್ 100 ಅಂತ ಆಗುತ್ತೆ. ಸೊ ಈಗ ಹಾಗಾದ್ರೆ ಬಿ ಹತ್ರ ಏನಾಗುತ್ತೆ, ವೈ ಎಷ್ಟೇ ಇರುತ್ತಾ? ಇಲ್ಲ. ಯಾಕೇಳಿ 100 ರೂಪೀಸ್ ಕೊಟ್ಟ ತಕ್ಷಣ ಅವನ ಹತ್ರ ಎಷ್ಟಿತ್ತಲ್ವ, ವೈ ರುಪೀಸ್. ಅದ್ರಲ್ಲಿ ನಾವೇನ್ ಮಾಡ್ಬೇಕು, 100 ಅನ್ನ ಸಬ್ಟ್ರಾಕ್ಷನ್ ಮಾಡ್ಬೇಕು. ಓಕೆ, 100 ಅನ್ನ ಸಬ್ಟ್ರಾಕ್ಷನ್ ಮಾಡ್ತೀನಿ. ಹಾಗಿದ್ರೆ ಈಗ ಎ ಹತ್ರ ಇರೋ ಅಮೌಂಟ್ ಎಕ್ಸ್ ಪ್ಲಸ್ 100, ಬಿ ಹತ್ರ ಇರೋದು ವೈ ಮೈನಸ್ 100 ಆಗುತ್ತೆ. ಈಗ ಇವೆರಡರ ನಡುವೆ ಇರೋ ರಿಲೇಷನ್ ಕೊಟ್ಟಿದ್ದಾನೆ, ಇದೆಲ್ಲ ಆದ್ಮೇಲೆ ಎಕ್ಸ್ಚೇಂಜ್ ಆದ್ಮೇಲೆ ಎ ಏನ್ ಹೇಳಿದಾನೆ, ಸೊ ನನ್ನ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಂತ ಅಂದ್ರೆ ನಿನ್ನ ಹತ್ರ ಎಷ್ಟು ಇರುತ್ತಲ್ವಾ, ಅದರ ಡಬಲ್ ಇರುತ್ತೆ ಅಂತ ಹೇಳಿದಾನೆ. ಹಾಗಿದ್ರೆ ಎ ಹತ್ರ ಎಷ್ಟು ಅಮೌಂಟ್ ಇದೆ ಅಂದ್ರೆ ಬಿ ಹತ್ರ ಏನಿದೆಯಲ್ವಾ ಅಮೌಂಟ್, ಈಗ ಅದರ ಡಬಲ್ ಮಾಡಬೇಕು. ಡಬಲ್ ಮಾಡಬೇಕು ಅಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಎಷ್ಟು ಬರುತ್ತಲ್ವಾ, ಅಷ್ಟು ಅಮೌಂಟ್ ಎಕ್ಸ್ ಪ್ಲಸ್ 100 ಆಗಿರುತ್ತೆ. ಅಂದ್ರೆ ಎಕ್ಸ್ ಪ್ಲಸ್ 100 ಈಸ್ ಈಕ್ವಲ್ ಟು 2 ಟೈಮ್ಸ್ ದಟ್ ಆಫ್ ವೈ ಮೈನಸ್ 100 ಅಂತ ಆಗುತ್ತೆ. ಇದು ಈಕ್ವೇಶನ್ ನಂಬರ್ 1 ಆಯ್ತು, ಅದೇ ಇಲ್ಲಿ ಬಂದಿದೆ, ನೀವು ನೋಡ್ಕೊಳ್ಳಿ. ಓಕೆ, ಇಲ್ಲಿ ನಾವು ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗಿತ್ತು, ಮಿಸ್ ಮಾಡಿದಾನೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ಬರ್ಕೊಳ್ಳಿ ನೀವು. ಅರ್ಥಾಯ್ತಲ್ವಾ? ಎಕ್ಸ್ ಪ್ಲಸ್ 100 ಈಸ್ ಈಕ್ವಲ್ ಟು 2 ಟೈಮ್ಸ್ ದಟ್ ಆಫ್ ವೈ ಮೈನಸ್ 100. ಓಕೆ, ನಾನು ಇಲ್ಲಿ ಬರ್ದಿದ್ದೀನಲ್ವಾ, ಅದೇನೆ ಇಲ್ಲಿ ಆಸ್ ಇಟ್ ಇಸ್ ಬಂದಿದೆ. ನೆಕ್ಸ್ಟ್ ಏನ್ ಮಾಡಿದಾನೆ, ಎಕ್ಸ್ ಪ್ಲಸ್ 100 ಈಸ್ ಈಕ್ವಲ್ ಟು ಈ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2y-200 ಆಗುತ್ತೆ. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ತರ ಒಂದು ಈಕ್ವೇಶನ್ ಬರುತ್ತೆ. ಇದು ಈಕ್ವೇಶನ್ ನಂಬರ್ 1 ಇದು. ಓಕೆನಾ? ಈಗ ನೆಕ್ಸ್ಟ್ ಇನ್ನೊಂದು ಸಿಚುಯೇಷನ್ ಇದೆ ನೋಡ್ರಿ. ಅದರ್ ರಿಪ್ಲೈಸ್, ಅದರ್ ಅಂದ್ರೆ ಈಗ ಬಿ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಬಂದಿದ್ದಾನಲ್ವ ಅವನು. ಈಗ ಎ ಹೇಳಿದ್ದ, ಈಗ ಬಿ ಹೇಳ್ತಿದ್ದಾನೆ ಅಂತ ತಗೋಬೇಕು ನೀವು. ಇಫ್ ಯು ಗಿವ್ ಮಿ 10, ಇವನೇನ್ ಹೇಳ್ತಿದ್ದಾನೆ, ಜಸ್ಟ್ ನೀನು 10 ರುಪೀಸ್ ಕೊಡು ನನಗೆ, ಐ ಶಾಲ್ ಬಿ 6 ಟೈಮ್ಸ್ ಆಸ್ ರಿಚ್ ಆಸ್ ಯು. ಸೊ ನೀನ್ ನನಗೆ ಜಸ್ಟ್ 10 ರುಪೀಸ್ ಅಷ್ಟೇ ಕೊಡು ಸಾಕು, 10 ರುಪೀಸ್ ಅಷ್ಟೇ ಕೊಟ್ರೆ ನನ್ನ ಹತ್ರ ಅಮೌಂಟ್ ಎಷ್ಟಾಗುತ್ತೆ ಗೊತ್ತಾ, ನಿನ್ನ ಹತ್ರ ಉಳ್ಕೊಳ್ಳುತ್ತಲ್ಲ ಅಮೌಂಟ್, ಅದರ 6 ಟೈಮ್ಸ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನನ್ನ ಹತ್ರ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಈಗ ನೋಡಿ, ಸೊ ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಎ ಬಿಗೆ ಕೊಡ್ತಿದ್ದಾನೆ ಅಮೌಂಟ್ ನ, ಹೌದಲ್ವಾ? ಎಷ್ಟು ಕೊಡ್ತಿದ್ದಾನೆ, 10 ರುಪೀಸ್ ಅಷ್ಟೇ, ಜಾಸ್ತಿ ಏನು ಕೊಡ್ತಾ ಇಲ್ಲ ಅವನು, 10 ರುಪೀಸ್. ಈಗ ಎ ಬಿಗೆ 10 ರುಪೀಸ್ ಕೊಟ್ರೆ ಎ ಹತ್ರ ಅಮೌಂಟ್ ಎಷ್ಟು ಉಳ್ಕೊಳ್ಳುತ್ತೆ, ಎಕ್ಸ್ ಮೈನಸ್ 10 ಅಂತ ಆಗುತ್ತೆ, ಹೌದಲ್ವಾ? ಕೊಡ್ತಾ ಇರೋದ್ರಿಂದ ಕಳ್ಕೊಳ್ತಾನೆ. ಸೊ ಬಿ ತಗೊಳ್ತಾ ಇದ್ದಾನಲ್ವಾ, ಹಾಗಾಗಿ ಬಿ ಗೈನ್ ಆಗುತ್ತೆ. ಸೊ ವೈ ಪ್ಲಸ್ 10 ಅಂತ ಆಗುತ್ತೆ, ಬಿದು ಅಮೌಂಟ್ ಎಷ್ಟಾಗುತ್ತೆ, ವೈ ಪ್ಲಸ್ 10 ಆಗುತ್ತೆ. ಈಗ ಇವರಿಬ್ರು ನಡುವೆ ಇರೋ ರಿಲೇಷನ್ ಹೇಳಿದೆ ಹೇಳಿದಾನ ಅವನು, ಯಾರು ಹೇಳ್ತಿದ್ದಾನೆ, ಬಿ. ಈಗ ನನ್ನ ಹತ್ರ ಅಮೌಂಟ್ ಎಷ್ಟಿದೆ ಗೊತ್ತಾ, ಅಂದ್ರೆ ನಿನ್ನ ಹತ್ರ ಎಷ್ಟಿದೆ ಅಲ್ವಾ, ಅದರ 6 ಟೈಮ್ಸ್ ಅಂತ ಯಾರು, ಬಿ ಹೇಳ್ತಿದ್ದಾನೆ. ಅಂದ್ರೆ ಎ ಹತ್ರ ಎಷ್ಟಿದೆ ಅಲ್ವಾ, ಅದನ್ನ ಅದರ 6 ಟೈಮ್ಸ್ ಅಂದ್ರೆ ಇದನ್ನ 6 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಇದನ್ನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೋ ಅದಕ್ಕೆ ನನ್ನ ಹತ್ರ ಇರೋ ಅಮೌಂಟ್ ಈಕ್ವಲ್ ಆಗುತ್ತೆ ಅಂತ ಅವನೇ ಹೇಳ್ತಿದ್ದಾನೆ. ಯಾರು, ಬಿ ಹೇಳ್ತಿದ್ದಾನೆ. ಹಾಗಾಗಿ 6x-10 ಇಸ್ ಈಕ್ವಲ್ ಟು ವೈ ಪ್ಲಸ್ 10 ಅಂತ ಆಗುತ್ತೆ. ಇದು ಈಕ್ವೇಶನ್ ನಂಬರ್ 2 ಸಿಗುತ್ತೆ ಇದರಿಂದ ನಿಮಗೆ. ಸೊ ಈಗ ಎರಡು ಸಿಚುಯೇಷನ್ ಅನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲ ಆಸ್ ಇಟ್ ಈಸ್ ತಗೊಳ್ಳಿ. ಲೆಟ್ ದೋಸ್ ಫ್ರೆಂಡ್ಸ್ ವರ್ ಹ್ಯಾವಿಂಗ್ ರುಪೀಸ್ ಎಕ್ಸ್ ಅಂಡ್ ರುಪೀಸ್ ವೈ, ಎ ಬಿ ಅಂತ ನೀವೇನ್ ತಗೊಳ್ಳೋದು ಬೇಡ, ನಾನು ಸುಮ್ಮನೆ ಹೇಳಿದೆ ನಿಮಗೆ ಅರ್ಥ ಆಗ್ಲಿ ಅಂತ, ಇಷ್ಟೇ ತಗೊಳ್ಳಿ. ದ ಟೂ ಫ್ರೆಂಡ್ಸ್, ದ ಫಸ್ಟ್ ಫ್ರೆಂಡ್ ಹ್ಯಾವಿಂಗ್ ರುಪೀಸ್ ಎಕ್ಸ್, ಸೆಕೆಂಡ್ ಫ್ರೆಂಡ್ ಹ್ಯಾವಿಂಗ್ ರುಪೀಸ್ ವೈ ಅಂತ ತಗೊಂಡ್ಬಿಡಿ ಸಾಕದು. ಓಕೆನಾ? ಇದು ಸೋಲ್ವ್ ಮಾಡ್ಕೊಂಡ್ರೆ ನಿಮಗೆ ಈಕ್ವೇಶನ್ಸ್ ಸಿಗುತ್ತೆ. ಸೆಕೆಂಡ್ ಈಕ್ವೇಶನ್ ನೋಡಿ, ಸೊ ಇಲ್ಲೇನ್ ಬರ್ದಿದ್ದೀನಲ್ವಾ ಅದೇ ಇದೆ ನೋಡ್ಕೊಳ್ಳಿ ಒಂದ್ಸಲ. ಬೇಕಾದ್ರೆ 6x-10 ನೋಡ್ಕೊಳ್ಳಿ, 6x-10 ಇಸ್ ಈಕ್ವಲ್ ಟು ವೈ ಪ್ಲಸ್ 10 ಅಂತ ಬರ್ದಿದ್ದೆ ಅಲ್ವಾ ನಾನು, ವೈ ಪ್ಲಸ್ 10 ಇದೆ. ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, 6 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಸಿಂಪ್ಲಿಫೈ ಮಾಡಿದ್ರೆ ಈಕ್ವೇಶನ್ 2 ಸಿಗುತ್ತೆ. ಎಲಿಮಿನೇಷನ್ ಆರ್ ಸಬ್ಸ್ಟಿಟ್ಯೂಷನ್ ಮಾಡಿ ನೀವೇನು ಮಾಡ್ಬೋದು, ಇದನ್ನು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಸಿಗುತ್ತೆ, ಅವಾಗ ನೀವು ನೋಡ್ಕೋಬಹುದು. ಸೊ ಅಮೌಂಟು ಅವ್ರ ಹತ್ರ ಎಷ್ಟಿದೆ, ಎ ಹತ್ರ ಆಕ್ಚುಲಿ 40 ಇದೆ, ಬಿ ಹತ್ರ 170 ರುಪೀಸ್ ಇದೆ. ನೀವು ಬೇಕಾದ್ರೆ ಇದನ್ನ ಚೆಕ್ ಮಾಡಿ ಕೂಡ ನೋಡ್ಬೋದು, ವೆರಿಫೈ ಮಾಡ್ಬೋದು. ಓಕೆನಾ? ಸೊ ಕ್ವಶನ್ ನಂಬರ್ 3 ನೋಡ್ತಾ ಹೋಗಿ. ಎ ಟ್ರೈನ್ ಕವರ್ಡ್ ಎ ಸರ್ಟನ್ ಡಿಸ್ಟೆನ್ಸ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಇಫ್ ದ ಟ್ರೈನ್ ವುಡ್ ಹ್ಯಾವ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಫಾಸ್ಟರ್, ಇಟ್ ವುಡ್ ಹ್ಯಾವ್ ಟೇಕನ್ ಟೂ ಅವರ್ಸ್ ಲೆಸ್ ದ್ಯಾನ್ ದಿ ಶೆಡ್ಯೂಲ್ಡ್ ಟೈಮ್. ಅಂಡ್ ಇಫ್ ದ ಟ್ರೈನ್ ವರ್ ಸ್ಲೋಯರ್ ಬೈ 10 ಕಿಲೋಮೀಟರ್, ಇಟ್ ವುಡ್ ಹ್ಯಾವ್ ಟೇಕನ್ 3 ಅವರ್ಸ್ ಮೋರ್ ದ್ಯಾನ್ ದಿ ಶೆಡ್ಯೂಲ್ಡ್ ಟೈಮ್. ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಟೈಮ್. ಇದು ಒಂದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್, ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಫೈಂಡ್ ಅಂತ ಆದ್ಮೇಲೆ ಏನಿದೆಯಲ್ವಾ, ಸೊ ಅದನ್ನ ನೋಡ್ಕೊಂಡ್ರೆ ನೀವು ಯಾವ್ದಕ್ಕೆ ವೇರಿಯಬಲ್ ಕೊಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವ್ನು ಕೇಳ್ತಿರೋದು ಒಂದೇ ಕೇಳ್ತಿದ್ದಾನೆ, ಡಿಸ್ಟೆನ್ಸ್. ಓಕೆನಾ? ಸೊ ಈಗ ನಾನು ನಿಮಗೆ ಡಿಸ್ಟೆನ್ಸ್ ಬೇಕು ಅಂದ್ರೆ ನೀವ್ ಏನ್ ಕಂಡಿಟ್ಕೋಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ.
ಅವಾಗ ಗೊತ್ತಾಗುತ್ತೆ ನೀವು ಯಾವುದಕ್ಕೆ ವೇರಿಯಬಲ್ನ ಅಸೈನ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ. ಈಗ ಇಲ್ಲಿ ನೋಡ್ಕೊಳ್ಳಿ, ಒಂದು ಟ್ರೈನ್ ಇದೆ, ಅದರದ್ದು ಒಂದು ನಾರ್ಮಲ್ ಸ್ಪೀಡ್ ಇದೆ, ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಯಾವಾಗ್ಲೂ ಒಂದು ಸ್ಪೀಡ್ ಅಲ್ಲೇ ಹೋಗ್ತಿರ್ತೇವೆ, ಒಂದೇ ಫಿಕ್ಸ್ಡ್ ಸ್ಪೀಡ್ ಇದೆ ಅದಕ್ಕೆ. ಓಕೆ, ಆ ಫಿಕ್ಸ್ಡ್ ಸ್ಪೀಡ್ ನ ನಾನು ಎಕ್ಸ್ ಕಿಲೋಮೀಟರ್ ಅಂತ, ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡಿದ್ದೀನಿ. ಲೆಟ್ ಸ್ಪೀಡ್ ಆಫ್ ಟ್ರೈನ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಅಂಡ್ ದ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಟ್ರಾವೆಲ್ ಗಿವನ್ ಡಿಸ್ಟೆನ್ಸ್ ಬಿ ಟಿ ಅವರ್ಸ್ ಅಂತ ತಗೊಳ್ಳಿ. ಅಂದ್ರೆ ಸೊ ಈ ಸ್ಪೀಡ್ ಅಲ್ಲಿ ಅದು ಯಾವುದೋ ಒಂದು ಡಿಸ್ಟೆನ್ಸ್ ನ ಕವರ್ ಮಾಡ್ತಾ ಇದೆ ಅಲ್ವಾ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಅಂತ. ಯಾವುದೋ ಒಂದು ಡಿಸ್ಟೆನ್ಸ್ ನ ಕವರ್ ಮಾಡಿದೆ, ಅದನ್ನ ಕವರ್ ಮಾಡ್ಲಿಕ್ಕೆ ಟಿ ಅನ್ನೋಷ್ಟು ಟೈಮ್ ನ ತಗೊಂಡಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಅಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಾಸ್ ಟಿ, ಆ ಡಿಸ್ಟೆನ್ಸ್ ನಗೂ ಕೂಡ ನಾನು ಟಿ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟ್ರಾವೆಲ್ಡ್ ಅಂತ, ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಗೊತ್ತಿದೆ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್, ಅಂದ್ರೆ ಸ್ಪೀಡ್ ನಾನೀಗ ಇಲ್ಲಿ ಎಸ್ ಅನ್ಕೊಂಡಿಲ್ಲ, ಎಕ್ಸ್ ಅನ್ಕೊಂಡಿದ್ದೀನಿ. ಓಕೆನಾ, ಹಾಗೆ ತಗೊಳ್ಳಿ, ಎಕ್ಸ್ ಅಂತಾನೆ ತಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್, ಓಕೆ, ಟಿ ಡಿವೈಡೆಡ್ ಬೈ ಟೈಮ್ ಅಂದ್ರೆ ಟಿ ಆಗುತ್ತಲ್ವಾ. ಈಗ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೆ, ನಿಮಗೆ ಈಗ ಡಿಸ್ಟೆನ್ಸ್ ಕನ್ವರ್ಟ್ ಮಾಡಿದೆ, ಹೇಗೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಓಕೆನಾ, ಸೊ ಡಿಸ್ಟೆನ್ಸ್ ಬೇಕು ಅಂತ ಅಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನಾನು ಡಿಸ್ಟೆನ್ಸ್ ಸ್ಪೀಡ್ ಏನಿದೆ ಅಲ್ವಾ ಅದನ್ನ ಎಕ್ಸ್ ಅಂತ ತಗೊಂಡಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಎಕ್ಸ್ ಟಿ ಅಂತ ಆಯ್ತು. ಈಗ ನಾನು ಕಂಡುಹಿಡಿಬೇಕಾಗಿರೋದೇನು, ಡಿಸ್ಟೆನ್ಸ್. ಈಗ ಡಿಸ್ಟೆನ್ಸ್ ಬೇಕು ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ಎಕ್ಸ್ ಮತ್ತೆ ಟಿ ಫೈಂಡ್ ಔಟ್ ಮಾಡ್ಬೇಕು. ಎಕ್ಸ್ ಅಂದ್ರೆ ಏನು, ಸ್ಪೀಡ್ ಆಫ್ ದಿ ಟ್ರೈನ್. ಟಿ ಅಂದ್ರೆ ಏನು, ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಟ್ರಾವೆಲ್ ದ ಡಿಸ್ಟೆನ್ಸ್ ಟಿ ವಿತ್ ಸ್ಪೀಡ್ ಎಕ್ಸ್, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅನ್ನೋ ಸ್ಪೀಡ್ ಅಲ್ಲಿ ಟಿ ಅನ್ನೋ ಡಿಸ್ಟೆನ್ಸ್ ನ ಕವರ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ತಗೊಂಡಿದೆ ಅನ್ನೋದು ಟಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ಟೈಮು ಮತ್ತೆ ಸ್ಪೀಡು ಕಂಡಿಡ್ಕೊಂಡು ಅದನ್ನ ಪ್ರೊಡಕ್ಟ್ ಮಾಡಿದ್ರೆ ಆಗ ನಿಮಗೆ ಏನಾಗುತ್ತೆ, ನಾನು ಫೈಂಡ್ ಔಟ್ ಮಾಡ್ಬೇಕಾಗಿರೋದನ್ನ ಏನು ಇದೆಯಲ್ವಾ ಅದರ ಆನ್ಸರ್ ನಿಮಗೆ ಸಿಗುತ್ತೆ. ಹಾಗಾಗಿ ವೇರಿಯಬಲ್ ಯಾವುದಕ್ಕೆ ಕೊಡ್ಬೇಕಂದ್ರೆ ಸ್ಪೀಡು ಮತ್ತೆ ಟೈಮ್ಗೆ ಕೊಡ್ಬೇಕು. ಓಕೆ, ಸೊ ಈ ಪ್ರಾಬ್ಲಮ್ ಸಮ್ವಾಟ್ ಟ್ರಿಕ್ ಇದೆ, ಸ್ವಲ್ಪ ನೀವು ಇಲ್ಲಿ ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ನೋಡ್ಕೊಳ್ಳಿ, ಒಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿದೀವಲ್ವಾ, ಆ ಡಿಸ್ಟೆನ್ಸ್ ಇಷ್ಟು ಇದೆ ಅಂತ ಅನ್ಕೊಳ್ಳಿ, ಇದು ಡಿಸ್ಟೆನ್ಸ್. ಈಗ ಒಂದು ಟ್ರೈನ್ ಇದೆ ಅದು ಆಕ್ಚುಲಿ, ಓಕೆ, ಒಂದು ಟ್ರೈನ್ ಇದೆ. ಸೊ ಆ ಟ್ರೈನು ಯಾವಾಗ್ಲೂ ಕೂಡ ಇಲ್ಲೇ ಓಡಾಡ್ತಿರುತ್ತೆ, ಇದೇ ರೂಟ್ ಅಲ್ಲಿ ಹೋಗ್ತಾ ಇರುತ್ತೆ ಯಾವಾಗ್ಲೂ ಅಂತ ಅನ್ಕೊಳಿದ್ದು. ಸೊ ಈ ಟ್ರೈನು ಯಾವಾಗ್ಲೂ ಯೂಶಲಿ ಯಾವಾಗ ಹೋದ್ರೂ ಕೂಡ ಇದೇ ಸ್ಪೀಡ್ ಅಲ್ಲಿ ಹೋಗುತ್ತೆ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಯಾವಾಗ್ಲೂ ಕೂಡ ಇದೇ ಸ್ಪೀಡ್ ಅಲ್ಲೇ ಇದೇ ರೂಟ್ ಅಲ್ಲೇ ಓಡಾಡೋದು ಅಂತ ಅನ್ಕೊಳ್ಳಿ. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡಾಡುತ್ತೆ, ಅಂಡ್ ದೆನ್ ಸೊ ಇದು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತಂದ್ರೆ ಇಲ್ಲಿ ಬರೀತೀನಿ ನಾನು. ಓಕೆ, ಇಲ್ಲಿ ಸ್ಪೇಸ್ ಇದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಬರೀತೀನಿ. ಸೊ ಈ ಸ್ಪೀಡ್ ಅಲ್ಲಿ ಈ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಲಿಕ್ಕೆ ಅದು ಯಾವಾಗ್ಲೂ ಟಿ ಅನ್ನೋ ಟೈಮ್ ನ ತಗೊಳ್ಳುತ್ತೆ, ಅಂದ್ರೆ ಅದು ಶೆಡ್ಯೂಲ್ಡ್ ಟೈಮ್ ಅಂತ ಇಲ್ಲಿ ಹೇಳಿದೆ ನಾನು. ಅದು ಹೇಳ್ತೀನಿ ನಿಮಗೆ, ಶೆಡ್ಯೂಲ್ಡ್ ಟೈಮ್ ಅಂದ್ರೆ ಯಾಕೆ ಅದಕ್ಕೆ ಶೆಡ್ಯೂಲ್ಡ್ ಅಂತ ಹೇಳಿದೆ ಅಂದ್ರೆ ಇದು ನಾರ್ಮಲ್ ಸ್ಪೀಡ್, ಇದು ಟ್ರೈನ್ ಇಂದ ಯಾವಾಗ್ಲೂ ಕೂಡ ನಾರ್ಮಲ್ ಸ್ಪೀಡ್. ಈ ನಾರ್ಮಲ್ ಸ್ಪೀಡ್ ಅಲ್ಲಿ ಈ ಡಿಸ್ಟೆನ್ಸ್ ನ ಕವರ್ ಮಾಡ್ಲಿಕ್ಕೆ ನಾರ್ಮಲಿ ಟಿ ಅನ್ನಷ್ಟು ಟೈಮ್ ನ ತಗೊಳ್ತಾ ಇರುತ್ತೆ, ಇದನ್ನ ಶೆಡ್ಯೂಲ್ಡ್ ಟೈಮ್ ಅಂತ ಹೇಳಿದಾನೆ ಅಷ್ಟೇ, ಏನಿಲ್ಲ ಟೈಮ್ ಅಂತಾನೆ ಅನ್ಕೊಳ್ಳಿ. ಈಗ ಪ್ರಾಬ್ಲಮ್ ಅಲ್ಲಿ ನೋಡ್ತಾ ಹೋಗಿ, ಒಂದು ಟ್ರೈನ್ ಇದೆ, ಅದು ಸರ್ಟನ್ ಡಿಸ್ಟೆನ್ಸ್ ನ ಒಂದು ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಕವರ್ ಮಾಡುತ್ತೆ. ಇಲ್ಲಿ ಸಿಚುಯೇಷನ್ ನೋಡ್ಕೊಳ್ಳಿ, ಇಫ್ ದ ಟ್ರೈನ್ ವುಡ್ ಹ್ಯಾವ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಫಾಸ್ಟರ್, ಪ್ರತಿದಿನ ಅದು ಯಾವ ಸ್ಪೀಡ್ ಅಲ್ಲಿ ಹೋಗುತ್ತಲ್ವಾ ಅದಕ್ಕಿಂತ 10 ಕಿಲೋಮೀಟರ್ ಪರ್ ಅವರ್ ಫಾಸ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಟ್ರೈನು ಸಪೋಸ್ ಯಾವಾಗ್ಲೂ ಕೂಡ ಒಂದು 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇತ್ತು ಅಂತ ಅನ್ಕೊಳ್ಳಿ. ಈಗ ಒಂದು 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡ್ಕೋಬೇಕದು, ಅಂದ್ರೆ 50 + 10 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾದ್ರೂ ಹೋದ್ರೆ, ಅದು ಒಂದು 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡ್ರೆ ಇಟ್ ವುಡ್ ಹ್ಯಾವ್ ಟೇಕನ್ 2 hours ಲೆಸ್ ದ್ಯಾನ್ ದ ಶೆಡ್ಯೂಲ್ಡ್ ಟೈಮ್. ಓಕೆ, ನಾರ್ಮಲಿ ಏನು ಟೈಮ್ ತಗೊಳ್ತಿತ್ತಲ್ವಾ ಅದಕ್ಕಿಂತ 2 hours ಕಡಿಮೆ ಟೈಮ್ ತಗೊಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಸ್ಪೀಡ್ ಜಾಸ್ತಿ ಆದ್ರೆ ನಾವು ಬೇಗ ರೀಚ್ ಆಗ್ತೀವಿ ಡೆಸ್ಟಿನೇಷನ್ ಅನ್ನ, ಹೌದಲ್ವಾ? ನಮ್ಮ ಸ್ಪೀಡ್ ಜಾಸ್ತಿ ಆದಷ್ಟು ನಾವು ನಮ್ಮ ಡೆಸ್ಟಿನೇಷನ್ ಅನ್ನ ಬೇಗ ರೀಚ್ ಆಗ್ತೀವಿ. ಅಂದ್ರೆ ಬೇಗ ರೀಚ್ ಆಗ್ತೀವಿ ಅಂದ್ರೆ ಟೈಮ್ ಕಡಿಮೆ ತಗೊಳ್ತೀವಿ, ಸ್ಪೀಡ್ ಜಾಸ್ತಿ ಆದಷ್ಟು ಟೈಮ್ ಕಡಿಮೆ ತಗೊಳ್ತೀವಿ ನಾವು. ಸ್ಪೀಡ್ ಕಡಿಮೆ ಮಾಡ್ಕಂತ ಹೋದಷ್ಟು ಬಹಳ ಟೈಮ್ ಬೇಕು ನಾವು ರೀಚ್ ಆಗ್ಲಿಕ್ಕೆ, ಹೌದಲ್ವಾ? ಅದಕ್ಕೆ ಈಗ ನಾರ್ಮಲಿ ಟೈಮ್ ಟಿ ತಗೊಳ್ತಿತ್ತು ಎಕ್ಸ್ ಸ್ಪೀಡ್ ಅಲ್ಲಿ ಹೋದ್ರೆ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಈಗ 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ತಗೊಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ಇನ್ನೊಂದು ಸಿಚುಯೇಷನ್. ಈಗ
ಇವತ್ತು ಟ್ರೈನ್ ಏನ್ ಮಾಡ್ತಾ ಇದೆ ಅಂದ್ರೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇಲ್ಲ, ಅದು ಒಂದು 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡಿದೆ. ಅಂದ್ರೆ ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ ಇವತ್ತು ಟ್ರೈನ್. ಸೊ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ತಿದೆ? ಅದೇ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಲ್ಲಿ ಏನು ಚೇಂಜ್ ಇಲ್ಲ, ಅರ್ಧ ಆಗ್ತಿದಲ್ವಾ? ಅದೇ ರೋಡ್ ಅಲ್ಲೇ ಹೋಗ್ತಿದೆ, ಅದೇ ಪಾತ್, ಅದೇ ಡೆಸ್ಟಿನೇಷನ್, ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು ಅಲ್ಲಿಗೆ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಇವತ್ತು. ಬಟ್ ಸ್ಪೀಡ್ ಚೇಂಜ್ ಮಾಡ್ಕೊಂಡಿದೆ, ಅಂದ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೊಂಡಿದೆ. ಸ್ಪೀಡ್ ಜಾಸ್ತಿ ಮಾಡ್ಕೊಂಡಿದೆ ಅಂದ್ರೆ, ಸೊ ಈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಟಿ ಟೈಮ್ ತಗೊಳ್ತಿದ್ದೆ, ಈಗ ಸ್ಪೀಡ್ ಜಾಸ್ತಿ ಆಗಿರೋದ್ರಿಂದ ಟಿಗಿಂತ ಕಡಿಮೆ ಆಗ್ಬೇಕಲ್ವ ಟೈಮು? ಎಷ್ಟು ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳಿದಾನೆ ನೋಡಿ, 2 ಅವರ್ಸ್ ಲೆಸ್ ಅಂತ ಹೇಳಿದಾನೆ. ಅಂದ್ರೆ ಯೂಶಲಿ ಟಿ ಅವರ್ಸ್ ತಗೊಳ್ತಿತ್ತಲ್ವಾ, ಇವತ್ತೆ ಎಷ್ಟು ತಗೊಳ್ಳುತ್ತೆ ಟೈಮ್, ಅದು ಟಿ ಮೈನಸ್ 2 ಅವರ್ಸ್ ತಗೊಳುತ್ತೆ, ಕಡಿಮೆ ಟೈಮ್ ತಗೊಳುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಕವರ್ ಮಾಡಿರುವಂತ ಡಿಸ್ಟೆನ್ಸ್ ಎಷ್ಟು? ಅಷ್ಟೇ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಡಿಸ್ಟೆನ್ಸ್ ಯಾಕೆ ಚೇಂಜ್ ಆಗುತ್ತೆ? ಅಲ್ಲೇ ತಾನೇ ಹೋಗ್ತಿರೋದು, ಡಿನೇ ಇರುತ್ತೆ. ಇದು ಫಸ್ಟ್ ಸಿಚುಯೇಷನ್, ಓಕೆನಾ? ಈಗ ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ಇದೆ ನೋಡಿ, ಇಲ್ಲಿ ಹೇಳಿದರೆ, ಇಲ್ಲಿಂದ ಹೇಳಿದ್ದಾನೆ, ಅಂಡ್ ಇಫ್ ದ ಟ್ರೈನ್ ವರ್ಕ್ ಸ್ಲೋಯರ್ ಬೈ 10 ಕಿಲೋಮೀಟರ್ ಪರ್ ಅವರ್. ಸ್ಲೋಯರ್ ಅಂದ್ರೆ ನಾರ್ಮಲಿ ಏನು ಸ್ಪೀಡ್ ಇತ್ತಲ್ವಾ, ಅದಕ್ಕಿಂತ 10 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡ್ಕೊಳ್ತಾ ಇದೆ ಸ್ಪೀಡ್ ಈಗ ಟ್ರೈನ್. ಓಕೆ, ಆ ಟ್ರೈನ್ ಏನಾದ್ರೂ ನಾರ್ಮಲಿ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿತ್ತಲ್ವಾ, ಅದಕ್ಕಿಂತ ಒಂದು 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಅದು, ಓಕೆ, 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಂತು ಅಂತ ಅಂದ್ರೆ, ಆಗ ಈಗ ಥಿಂಕ್ ಮಾಡಿ, ಸ್ಪೀಡ್ ಕಡಿಮೆ ಮಾಡ್ಕೊಳ್ತಾ ನಾರ್ಮಲಿ ಏನು ಟೈಮ್ ತಗೊಳ್ತಿತ್ತಲ್ವಾ, ನಾರ್ಮಲಿ ಟೈಮ್ ಟಿ ತಗೊಳ್ತಿತ್ತಲ್ವಾ, ಅದಕ್ಕಿಂತ ಜಾಸ್ತಿ ಬೇಕೀಗ. ಇಲ್ಲಿ ನೋಡಿ, ಇಟ್ ವುಡ್ ಹ್ಯಾವ್ ಟೇಕನ್ 3 ಅವರ್ಸ್ ಮೋರ್ ಅಂತ ಹೇಳಿದಾನೆ. 3 ಅವರ್ಸ್ ಇನ್ನೂ ಜಾಸ್ತಿ ಬೇಕು ಸ್ಪೀಡ್ ಕಡಿಮೆ ಮಾಡ್ಕೊಂಡ್ಬಿಟ್ರೆ. 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಟೈಮು 3 ಅವರ್ಸ್ ಇನ್ನೂ ಜಾಸ್ತಿ ಬೇಕು ಶೆಡ್ಯೂಲ್ಡ್ ಟೈಮ್ಗಿಂತ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇವತ್ತೇನಾಗ್ತಿದೆ ಅಂದ್ರೆ ಟ್ರೈನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ದಿನ ಹೋಗ್ತಿತ್ತಲ್ವಾ, ಇವತ್ತು ಅದು ಏನಾಗ್ತಿದೆ, ಸ್ಪೀಡ್ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೆ. ಎಷ್ಟು ಅಂದ್ರೆ 10 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡ್ಕೊಂಡಿದೆ, ಅಂದ್ರೆ ಎಕ್ಸ್ ಮೈನಸ್ 10 ಕಡಿಮೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಅಂದ್ರೆ ನಿಧಾನ ಆಯ್ತು ಹೋಗೋದು. ನಿಧಾನ ಆಯ್ತು ಅಂದ್ರೆ, ಸೊ ಇದು ಶೆಡ್ಯೂಲ್ಡ್ ಟೈಮ್. ಶೆಡ್ಯೂಲ್ ಅಂದ್ರೆ ನಾರ್ಮಲಿ ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ನಾರ್ಮಲಿ ಏನು ಟೈಮ್ ತಗೊಳ್ತಿತ್ತಲ್ವ ಟಿ, ಇದು ಶೆಡ್ಯೂಲ್ ಟೈಮ್. ಈ ಟೈಮ್ ಗಿಂತನೂ 3 ಅವರ್ಸ್ ಜಾಸ್ತಿ ಬೇಕು, 3 ಅವರ್ಸ್ ಮೋರ್ ಅಂತ ಹೇಳಿದಾನೆ ನೋಡ್ಕೊಳ್ಳಿ. ಇಟ್ ಆಫ್ರಿಕನ್ 3 ಅವರ್ಸ್ ಮೋರ್ ಅಂದ್ರೆ ಇದಕ್ಕಿಂತನೂ 3 ಅವರ್ಸ್ ಜಾಸ್ತಿ ಬೇಕು ಅಂದ್ರೆ ಟೈಮ್ ಎಷ್ಟು ತಗೊಳುತ್ತೆ, ಟಿ ಪ್ಲಸ್ 3 ಅನ್ನೋಷ್ಟು ಟೈಮ್ ನ ತಗೊಳುತ್ತೆ. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಇಲ್ಲಿಂದ ಇಲ್ಲಿಗೆ ಹೋಗೋದು? ಡಿಸ್ಟೆನ್ಸ್ ಮತ್ತು ಫಿಕ್ಸ್ಡ್, ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಎಲ್ಲಾ ಕಡೆ ಡಿಸ್ಟೆನ್ಸ್ ಫಿಕ್ಸ್. ಸ್ಪೀಡ್ ಚೇಂಜ್ ಆಗ್ತಿದೆ, ಸ್ಪೀಡ್ ಗೆ ಕರೆಸ್ಪಾಂಡಿಂಗ್ ಆಗಿ ಏನಾಗ್ತಿದೆ, ಟೈಮು ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ಇದೇನಿದು ಸ್ಪೀಡು, ಡಿಸ್ಟೆನ್ಸ್, ಟೈಮು. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಬೋದಲ್ವಾ ನೀವು ಇದನ್ನ? ಓಕೆ, ಸೊ ನೋಡಿ, ಈ ಸಿಚುಯೇಷನ್ ಏನಿದೆ ಅಲ್ವಾ, ಇದನ್ನ ನೀವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಪೀಡ್ ಅಂದ್ರೆ ಎಷ್ಟಪ್ಪ, ಎಕ್ಸ್ ಮೈನಸ್ 10. ಓಕೆ, ಸ್ಪೀಡ್ ಇದು ಎಕ್ಸ್ ಮೈನಸ್ 10, ವಿಚ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಎಷ್ಟಿದೆ, ಡಿ ಇದೆ. ಡಿಸ್ಟೆನ್ಸ್ ಕವರ್ಡ್ ಎಷ್ಟಿದೆ, ಡಿ ಇದೆ, ಅಂಡ್ ದೆನ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಂಡಿದೆ ಇಲ್ಲಿ ಈ ಕೇಸ್ ಅಲ್ಲಿ, ಟಿ ಪ್ಲಸ್ 3 ಅಂತ ಇದೆ. ಓಕೆ, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ನ. ಈಗ ಇಲ್ಲೂ ಅಷ್ಟೇ, ಈ ಸಿಚುಯೇಷನ್ಗೂ ಕೂಡ ನೀವು ಇದ್ ಮಾಡ್ಬೇಕು. ಅಲ್ಲಿ ಒರಿಜಿನಲ್ ಸಿಚುಯೇಷನ್ ಇದೆಯಲ್ವಾ, ಇದಕ್ಕೆ ಆಲ್ರೆಡಿ ಆಗಿದೆ, ನಾನು ಇಲ್ಲಿ ಮಾಡ್ಕೊಂಡಿದ್ದೀನಲ್ವಾ, ಬಂದಿದೆ ಡಿ ಇಸ್ ಇಕ್ವಲ್ ಟು ಎಕ್ಸ್ ಟಿ ಅಂತ. ಬಟ್ ಇಲ್ಲಿ ನೀವು ಮಾಡ್ಕೋಬೇಕಾಗಿರೋದು, ಇದಕ್ಕೆ ಈ ಸಿಚುಯೇಷನ್ಗೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ ಸ್ಪೀಡು ಎಷ್ಟಪ್ಪ, ಎಕ್ಸ್ ಪ್ಲಸ್ 10 ಇಲ್ಲಿ, ಓಕೆನಾ, ವಿಚ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಪ್ಪ, ಡಿನೇ. ಓಕೆ, ಡಿವೈಡೆಡ್ ಬೈ ಎಷ್ಟು ತಗೊಳ್ತಪ್ಪ, ಟೈಮ್ ಇಲ್ಲಿ ಟಿ ಮೈನಸ್ 2 ತಗೊಂಡಿದೆ. ಓಕೆ, ಟಿ ಮೈನಸ್ 2 ತಗೊಂಡಿದೆ. ಈಗ ಎರಡೂ ಸಿಚುಯೇಷನ್ ಅನ್ನು ಕೂಡ ನಾನು ಫಾರ್ಮುಲಾದೊಳಗಡೆ ಏನ್ ಮಾಡಿದ್ದೀನಿ, ನಮಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಸೇಮ್ ಥಿಂಗ್. ಇಲ್ಲಿ ನಾನು ಏನ್ ಹೇಳಿದ್ನಲ್ವಾ ಸಿಚುಯೇಷನ್, ಅದೇ ಇಲ್ಲಿ ಫಸ್ಟ್ ಹೇಳಿದ್ನಲ್ವಾ ಸ್ಪೀಡ್ ಇನ್ಕ್ರೀಸ್ ಆಗಿರೋದು. ಈ ಈ ಟರ್ಮ್ ಏನ್ ಬಂದಿದೆ ಅಲ್ಲ, ಈ ಇಕ್ವೇಶನ್ ಇಲ್ಲಿ ಬರ್ಕೊಂಡಿದ್ದಾರೆ, ಹೀಗೆ ಬಂದಿರೋದು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಹೇಗ್ ಬಂತು ಅಂತ, ಅದೇ ಇಕ್ವೇಶನ್ ಇಲ್ಲಿ ಬಂದಿದೆ ನೋಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಎಕ್ಸ್ ಪ್ಲಸ್ 10 ಮತ್ತೆ ಟಿ ಮೈನಸ್ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಕ್ಸ್ ಇಂಟು ಟಿ. ಓಕೆ, ಎಕ್ಸ್ ಟಿ ಆಗುತ್ತೆ, ಎಕ್ಸ್ ಇಂಟು ಮೈನಸ್ 2 ಅಂದ್ರೆ ಇದು ಮೈನಸ್ 2 ಎಕ್ಸ್ ಆಗುತ್ತೆ. 10 ಇಂಟು ಟಿ ಅಂದ್ರೆ ಇದು 10 ಟಿ ಆಗುತ್ತೆ. 10 ಇಂಟು ಮೈನಸ್ 2 ಅಂತಂದ್ರೆ ಇದು ಮೈನಸ್ 20 ಆಗುತ್ತೆ. ಇಲ್ಲಿ ಟಿ ಅಂತ ಬರುತ್ತೆ. ಈಗ ಇಲ್ಲಿ ನೋಡಿ, ಎಕ್ಸ್ ಮತ್ತೆ ಟಿ ವೇರಿಯಬಲ್ಸ್ ಅಂತ ಹೇಳಿದ್ದೀನಿ ನಾನು ಇಲ್ಲಿ, ಬಟ್ ಡಿ ಬಂದ್ಬಿಟ್ಟಿದೆ. ಸೊ ಹೇಗೆ ರಿಮೂವ್ ಮಾಡೋದು ಇದನ್ನ ಡಿ ಅಂತ ಅಂದ್ರೆ, ಇಲ್ಲಿ ಇಕ್ವೇಶನ್ 1 ಇದೆಯಲ್ವಾ, ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಡಿ ಇಸ್ ಈಕ್ವಲ್ ಟು ಎಕ್ಸ್ ಟಿ ಅಂತ ಬಂದಿದೆ, ಹೌದಲ್ವಾ? ಸೊ ಅದನ್ನ ತಗೊಂಬಂದು ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತೀನಿ. ಓಕೆ,
ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ಬೈ ಯೂಸಿಂಗ್ ಇಕ್ವೇಶನ್ ಒನ್ ವಿ ಒಪ್ ಟೈಮ್. ಇಲ್ಲಿ ಡಿ ಪ್ಲೇಸ್ ಅಲ್ಲಿ ಎಕ್ಸ್ ಟಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈ ಎಕ್ಸ್ ಟಿ ಮತ್ತೆ ಈ ಎಕ್ಸ್ ಟಿ ಕ್ಯಾನ್ಸಲ್ ಆಗಿ 10t ಮೈನಸ್ 2x ಮೈನಸ್ 20 ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನ ತಗೊಂಡಿದ್ದಾರೆ ನೋಡಿ, ಮೈನಸ್ 2x ಪ್ಲಸ್ 10t ಪ್ಲಸ್ 20. ಅದೇ ತರನೇ ಇಲ್ಲಿ ಸೆಕೆಂಡ್ ಸಿಚುಯೇಷನ್ ಗೆ ಏನು ನಾನು ಈ ಇಕ್ವೇಶನ್ ಹೇಳಿದ್ನಲ್ವಾ, ಅದೇ ಇಕ್ವೇಶನ್ ಇಲ್ಲಿ ಬಂದಿದೆ ಹೌದಲ್ವಾ. ಇದು ಇಕ್ವೇಶನ್ ನಂಬರ್ 2 ಬಂದಿದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಸೇಮ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀಯಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀಯಾ, ಇಲ್ಲಿ ಎಕ್ಸ್ ಟಿ ಬರುತ್ತೆ, ಇಲ್ಲಿ ಡಿ ಇರುತ್ತಲ್ವಾ. ಡಿ ಅಂದ್ರೆ ಏನು, ಎಕ್ಸ್ ಟಿ ಅಂತ ಗೊತ್ತಿದೆ. ಎಲ್ಲಿಂದ? ಇಲ್ಲಿ ಗೊತ್ತಿದೆ ಅಲ್ವಾ, ಡಿ ಅಂದ್ರೆ ಎಕ್ಸ್ ಟಿ. ಅದೇ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಎಕ್ಸ್ ಟಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಮತ್ತೆ ಟಿ ಒಳಗಡೆ ಇರುವಂತ ಒಂದು ಇಕ್ವೇಶನ್ ಸಿಗುತ್ತೆ. ಇಲ್ಲಿ ಇಕ್ವೇಶನ್ ನಂಬರ್ 3 ಮತ್ತೆ ಇಲ್ಲಿ ಇಕ್ವೇಶನ್ ನಂಬರ್ 2 ಇದೆ ಅಲ್ವಾ, ಇದನ್ನ ಸಾಲ್ವ್ ಮಾಡಿದ್ರೆ ನಿನಗೆ ಎಕ್ಸ್ ಮತ್ತೆ ಟಿ ವ್ಯಾಲ್ಯೂಸ್ ಏನು ಅಂತ ಸಿಗುತ್ತೆ. ಎಕ್ಸ್ ಮತ್ತೆ ಟಿ ವ್ಯಾಲ್ಯೂಸ್ ಸಿಕ್ಕ ಮೇಲೆ ಡಿ ಅಲ್ವಾ ಬೇಕಾಗಿರೋದು ಡಿಸ್ಟೆನ್ಸ್. ಟಿ ಇಸ್ ಈಕ್ವಲ್ ಟು ಎಕ್ಸ್ ಟಿ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಿ. ಎಕ್ಸ್ ಅಂದ್ರೆ ಎಷ್ಟಪ್ಪ, 50. ಡಿ ಅಂದ್ರೆ 12. 50 × 12 ಅಂದ್ರೆ 600 ಬರುತ್ತೆ. 600 km ಡಿಸ್ಟೆನ್ಸ್ ಆಗುತ್ತೆ, ಅರ್ಥ ಆಯ್ತಲ್ವಾ. ಸೊ ಈ ವೇ ನಲ್ಲಿ ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಐ ತಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊಲ್ಯೂಷನ್ ಇಲ್ಲಿ ಹೇಗಿದೆ ಅದೇ ತರನೇ ತಗೊಳ್ತಾ ಹೋಗಿ. ಕ್ವಶನ್ ನಂಬರ್ 4 ಇದೆ ಅಲ್ವಾ, ಇದನ್ನ ನಾನು ಸಪರೇಟ್ ವಿಡಿಯೋ ಮಾಡ್ತೇನೆ. ಸೊ ಬೈ ಹ್ಯಾಂಡ್ ರೈಟಿಂಗ್ ನಾನು ಸೊಲ್ಯೂಷನ್ ಕೊಡ್ತೀನಿ. ಸ್ವಲ್ಪ ಇದು ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ನಾನು ರೋಸ್ ಮತ್ತೆ ಕಾಲಮ್ಸ್ ಎಲ್ಲ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಇದು ತುಂಬಾ ಟೈಮ್ ತಗೊಳುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಇದು ಒಂದು ಕ್ವಶನ್ ಅನ್ನ ನಾನು ಸಪರೇಟ್ ಒಂದು ವಿಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗ್ತೀನಿ ನಾನೀಗ. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, 4 ಆಯ್ತಲ್ವಾ, ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 5 ಇಲ್ಲಿ ನೋಡ್ಕೊಳ್ಳಿ, ಒಂದು ಟ್ರಯಾಂಗಲ್ ಇದೆ ಅಂತೆ. ಓಕೆ, ಇನ್ನ ಟ್ರಯಾಂಗಲ್ ಎ ಬಿ ಸಿ, ಆಂಗಲ್ ಸಿ ಇಸ್ ಈಕ್ವಲ್ ಟು 3 times ದಟ್ ಆಫ್ ಆಂಗಲ್ ಬಿ. ಆಂಗಲ್ ಸಿ ಎಷ್ಟಿದೆ ಅಂದ್ರೆ ಆಂಗಲ್ ಬಿ ಎಷ್ಟಿದೆ ಅಲ್ವಾ, ಅದರ ಥ್ರೈಸ್ ಇದೆ, 3 times ಇದೆ. ಅಂಡ್ ದೆನ್ ವಿಚ್ ಈಸ್ ಈಕ್ವಲ್ ಟು, ಮತ್ತೆ ಇದು ಈಕ್ವಲ್ ಟು ಈ ತರ ಇಲ್ಲಿ ನೋಡಿ, ಆಂಗಲ್ ಸಿ ಇಸ್ ಈಕ್ವಲ್ ಟು 3 times ದಟ್ ಆಫ್ ಆಂಗಲ್ ಬಿ, ಅಂಡ್ ದಿಸ್ ಈಸ್ ಈಕ್ವಲ್ ಟು 2 times ದಟ್ ಆಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ. ಅಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ನ ಸಮ್ ಮಾಡಿ ಅದನ್ನ 2 ಮಲ್ಟಿಪ್ಲೈ ಮಾಡಿದ್ರೆ ಅದು 3 × 3 ರೂಟ್ ಬಿಗೆ ಈಕ್ವಲ್ ಆಗುತ್ತೆ. ಓಕೆ, ಸಾರಿ, 3 ಆಂಗಲ್ ಬಿಗೆ ಈಕ್ವಲ್ ಆಗುತ್ತೆ, ಅದು ಆಂಗಲ್ ಸಿಗೂ ಕೂಡ ಈಕ್ವಲ್ ಆಗುತ್ತೆ. ಅಂಡ್ ದೆನ್ ಈ 2 times ದಟ್ ಆಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ, ಇದು 3 ಕ್ವಾಂಟಿಟೀಸ್ ಈಕ್ವಲ್ ಅಂತ ಹೇಳ್ತಿದೆ. ಈಗ ಫೈಂಡ್ ದ 3 angles ಅಂತ ಹೇಳ್ತಿದ್ದೆ. ಈಗ ನೋಡಿ, ಈ 3 angles ನ ಫೈಂಡ್ ಔಟ್ ಮಾಡ್ಬೇಕು, ಬಟ್ ನಮಗೆ ನೀವ್ ಯಾವ ತರ ಕನ್ವರ್ಟ್ ಮಾಡ್ಬೇಕು ಅಂದ್ರೆ, ಸೊ 2 equations ಬರ್ಬೇಕು ನನಗೆ. ಆ 2 equations ಅಲ್ಲಿ ಎ ಮತ್ತೆ ಬಿ ಮಾತ್ರ ಇರಬೇಕು, ಸಿ ಇರಬಾರ್ದು ನನಗೆ. ಓಕೆನಾ, ಈ ತರ ಕನ್ವರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಆ 2 equations ಅನ್ನ ನೀವು ಫಾರ್ಮೇಶನ್ ಮಾಡ್ಬೇಕು ನನಗೆ. ಈಗ ಆ 2 equations ಅಲ್ಲಿ ಎ ಇರಬಾರ್ದು, 2 equations ಅಲ್ಲೂ ಬಿ ಸಿ ಇರಬೇಕು. ಯಾಕೆ ಹೇಳಿ, ಸೊ ಎರಡೇ ಇರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ಫಾರ್ಮೇಶನ್ ಮಾಡ್ಬೇಕಾಗಿರೋದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 variables. ಓಕೆ, ಹಾಗಾಗಿ ಎ ಬಿ ಸಿ 3 ಬಂದ್ರೆ ಆಗುದಿಲ್ಲ, 3 ಜಸ್ಟ್ ಯಾವ್ದಾದ್ರು 2 ಮಾತ್ರ ಬರ್ಬೇಕು ನನಗೆ. ಸೊ ಇಲ್ಲಾಂದ್ರೆ ಹೀಗೂ ಮಾಡ್ಬೋದು ನೀವು. ಸೊ ಎ ಬಿ ಸಿ ಈ 3 angles ಅಲ್ಲಿ, ಸೊ ಎ ಮತ್ತೆ ಸಿ ಅಲ್ಲಿ 2 equations ನ ಬರೋ ತರ ಮಾಡ್ಬೋದು ನೀವು. ಸೊ ಈ 3 ways ಅಲ್ಲಿ ಯಾವ್ದಾದ್ರು 1 way ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ 2 equations ಬರಬೇಕು ಎ ಬಿ ಅಲ್ಲಿ, ಇಲ್ಲ 2 equations ಬರಬೇಕು ಬಿ ಸಿ ಅಲ್ಲಿ, ಇಲ್ಲ 2 equations ಬರಬೇಕು ಎ ಸಿ ಅಲ್ಲಿ. ಇಲ್ಲಿ ಒಂದು ಮೆಥಡ್ ಅಲ್ಲಿ ನಾವು ಮಾಡಿದ್ವಿ. ಇಲ್ಲಿ ನೋಡ್ಕೊಳ್ಬೇಕಾದ್ರೆ ಫೈನಲಿ ನನಗೆ ಇಲ್ಲಿ 2 equations ಬಂದಿದೆ. ಯಾವ್ದು ಅಂದ್ರೆ 2 ಮತ್ತೆ 3. ಈ 2 ಮತ್ತೆ 3 ಅಬ್ಸರ್ವ್ ಮಾಡಿ, ಎ ಬಿ ಅಲ್ಲಿದೆ, ಸಿ ಇಲ್ಲ ಇಲ್ಲಿ. ಓಕೆನಾ, ಈಕ್ವೇಶನ್ 3 ನೋಡಿ, ಎ ಬಿ ಅಲ್ಲಿದೆ, ಸಿ ಇಲ್ಲ ಇಲ್ಲಿ. ಓಕೆನಾ, ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಫಾರ್ಮಿಗೆ ತಗೊಳ್ತೀನಿ, ಇದೇ ಫಾರ್ಮಿಗೆ ಮಾಡ್ಕೊಳ್ಳಿ ನೀವು ಬೆಟರ್. ಯಾಕೆಂದ್ರೆ ಅಲ್ಲಿ ಕೊಟ್ಟಿರೋ ರಿಲೇಷನ್ ಆಗಿದೆ, ಇದೇ ಫಾರ್ಮಿಗೆ ಮಾಡ್ಕೊಂಡ್ರೆ ನೀವು ಏನಾಗುತ್ತೆ, ಬೆಟರ್ ಆಗುತ್ತೆ, ಈಸಿಯಾಗಿ ಬರುತ್ತೆ ನಿಮ್ಗೆ ಆನ್ಸರ್. ದಟ್ಸ್ ವೈ. ಸೊ ಈಗ ನೋಡಿ, ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದೇ ಇಂಪಾರ್ಟೆಂಟ್. ಅದು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನೀವು, ಸೊ ಇನ್ನೇನು ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡ್ಬೇಕು, ನೀವು ತಲೆ ಓಡಿಸ್ಬೇಕು. ಇಲ್ಲಿ ಅವನು ಕೊಟ್ಟಿರುವಂತ ರಿಲೇಷನ್ ಅನ್ನ ಏನಿದೆ ಅಲ್ವಾ, ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ನಾನು. ಒಂದು ಏನು ರಿಲೇಷನ್ ಕೊಟ್ಟನಲ್ವಾ, ಆಂಗಲ್ ಸಿ ಇಸ್ ಈಕ್ವಲ್ ಟು 3 times ದಟ್ ಆಫ್ ಆಂಗಲ್ ಬಿ, ವಿಚ್ ಈಸ್ ಈಕ್ವಲ್ ಟು 2 times ದಟ್ ಆಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂತ ಇದೆ ಅಲ್ವಾ, ಆಸ್ ಇಟ್ ಇಸ್ ತಗೊಂಡಿದ್ದೇನೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಮಾತ್ರ ತಗೊಳ್ತೀನಿ ನಾನೀಗ. ಯಾವುದು, 3 times ದಟ್ ಆಫ್ ಆಂಗಲ್ ಬಿ ಇಸ್ ಈಕ್ವಲ್ ಟು 2 times ದಟ್ ಆಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ, ಅದನ್ನ ಮಾತ್ರ ಬರ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾನು, ಹೌದಲ್ವಾ. ಓಕೆ, ಸೊ ಇದು ತಗೊಂಡಿಲ್ಲ ನಾನು, ಆಂಗಲ್ ಸಿ ಇದು ಈಸ್ ಈಕ್ವಲ್ ಟು ಇತ್ತಲ್ವಾ, ಇದನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ, ಅವಾಯ್ಡ್ ಮಾಡಿದ್ದೀನಿ. ಓಕೆ, ಇದನ್ನ ನಾನು ತಗೊಂಡಿಲ್ಲ. ಓಕೆ, ಸೊ ಇದನ್ನ ಮಾತ್ರ ಇಲ್ಲಿ ತಗೊಂಡಿದ್ದೀನಿ.
ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡ್ಕೊಡಿ, ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಇಲ್ಲಿ ಟೂ ಏನಿತ್ತಲ್ವ ಔಟ್ ಸೈಡ್, ಇದನ್ನ ಮಲ್ಟಿಪ್ಲೈ ಮಾಡಿ ಆಂಗಲ್ ಎಗೆ ಮಲ್ಟಿಪ್ಲೈ ಮಾಡಿ ಆಂಗಲ್ ಬಿಗೂ ಮಲ್ಟಿಪ್ಲೈ ಮಾಡಿ ಟೂ ಟೈಮ್ ದಟ್ ಆಫ್ ಆಂಗಲ್ ಎ ಪ್ಲಸ್ ಟೂ ಟೈಮ್ ದಟ್ ಆಫ್ ಆಂಗಲ್ ಬಿ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಏನ್ ಮಾಡಿ, ಈ ಟೂ ಟೈಮ್ ದಟ್ ಆಫ್ ಆಂಗಲ್ ಬಿ ಇದೆಯಲ್ವ, ಅದನ್ನ ನೀವು ರೈಟ್ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದು ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪಾಸಿಟಿವ್ ಇದೆಯಲ್ವ ಮೈನಸ್ ಆಗುತ್ತೆ. ತ್ರೀ ಆಂಗಲ್ ಬಿ ಮೈನಸ್ ಟೂ ಬಿ ಅಂತ ಆಗುತ್ತೆ. ಸೊ ದೆನ್ ಈಗ ನೋಡಿ, ಈ ಕಡೆ ಶಿಫ್ಟ್ ಆದ್ರೆ ತ್ರೀ ಆಂಗಲ್ ಬಿ ಮೈನಸ್ ಟೂ ಆಂಗಲ್ ಬಿ ಆಗುತ್ತೆ. ಸಬ್ಟ್ರಾಕ್ಷನ್ ಮಾಡಿದ್ರೆ ಆಂಗಲ್ ಬಿ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟೂ ಎ ಇರುತ್ತೆ. ಆಸ್ ಇಟ್ ಈಸ್ ಈ ಟೂ ಎನ ಏನ್ ಮಾಡ್ಕೊಡಿ, ಅಥವಾ ಇದನ್ನೇ ಶಿಫ್ಟ್ ಮಾಡಿದಾರೆ ಅವರು, ಆಂಗಲ್ ಬಿ ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಟೂ ಟೈಮ್ಸ್ ದಟ್ ಆಫ್ ಆಂಗಲ್ ಎ ಈ ತರ ಆಗುತ್ತೆ. ಜೀರೋ ಇಸ್ ಈಕ್ವಲ್ ಟು ಜೀರೋ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ದಟ್ ಆಫ್ ಆಂಗಲ್ ಎ ಟೂ ಟೈಮ್ಸ್ ದಟ್ ಆಫ್ ಆಂಗಲ್ ಎ. ಸೊ ಆಂಗಲ್ ಬಿ ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಂಗಲ್ ಬಿ ಅಂತ ಆಗುತ್ತೆ ನಿಮಗೆ. ಓಕೆ, ಇದನ್ನೇ ಅವರು ರಿವರ್ಸ್ ಬರ್ದಿದ್ದಾರೆ ಅಷ್ಟೇ. ಇದನ್ನೇ ರಿವರ್ಸ್ ತಗೊಂಡ್ರೆ ಈ ತರ ಬರುತ್ತೆ. ಇದು ಈಕ್ವೇಶನ್ ನಂಬರ್ ಒನ್. ಹಾಗಾದ್ರೆ ಈಕ್ವೇಶನ್ ನಂಬರ್ ಟೂ ಬೇಕಲ್ವಾ, ಅದಕ್ಕೆ ನಾವು ನಮಗೆ ಗೊತ್ತಿರುವಂತ ಒಂದು ರಿಸಲ್ಟ್ ನ ಯೂಸ್ ಮಾಡ್ತೀವಿ. ವಿ ನೋ ದಟ್ ಸಮ್ ಆಫ್ ದಿ ಮೆಜರ್ಸ್ ಆಫ್ ಆಲ್ ದಿ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಎಷ್ಟು ಆಗುತ್ತೆ, 180 ಡಿಗ್ರಿ. ಅಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಈ ಈಕ್ವೇಶನ್ ಅಲ್ಲಿ ನಾನೇನ್ ಮಾಡ್ಬೇಕು ಅಂದ್ರೆ, ಇದು ರಿಮೂವ್ ಆಗ್ಬೇಕು ನನಗೆ, ಸಿ ಆಂಗಲ್ ಸಿ ರಿಮೂವ್ ಆಗ್ಬೇಕು, ಹೌದಲ್ವಾ? ಯಾಕೆಳಿ ಫೈನಲಿ ಆಂಗಲ್ ಎ ಆಂಗಲ್ ಬಿ ಅಲ್ಲಿ ಬಂದಿದೆ ಈಕ್ವೇಶನ್ ನಂಬರ್ ಒನ್. ಈಕ್ವೇಶನ್ ನಂಬರ್ ಟೂನು ಕೂಡ ನನಗೆ ಆಂಗಲ್ ಎ ಮತ್ತೆ ಆಂಗಲ್ ಬಿ ಅಲ್ಲಿ ತಗೋಬೇಕಂತ ನಾನು. ಓಕೆ, ಸೊ ಈಗ ಅದಕ್ಕೆ ಈ ಆಂಗಲ್ ಸಿ ಇದೆ ಅಲ್ವಾ, ಇದು ಹೋಗ್ಬೇಕು ನನಗೆ, ಸಿ ಇರಬಾರ್ದು. ಇದನ್ನ ಏನಾದ್ರೂ ಮಾಡಿ ಇನ್ ಟರ್ಮ್ಸ್ ಆಫ್ ಎ ಅಂಡ್ ಬಿ ಗೆ ಕನ್ವರ್ಟ್ ಮಾಡಬೇಕು, ಮಾಡಬಹುದು ಈಸಿಯಾಗಿ. ಹೇಗೆ ಅಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ಅವನೇ ಕೊಟ್ಟಿದ್ನಲ್ವಾ, ಆಂಗಲ್ ಸಿ ಇಸ್ ಈಕ್ವಲ್ ಟು ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ, ಹೌದಲ್ವಾ? ಅಂದ್ರೆ ಆಂಗಲ್ ಸಿ ಇದೆಯಲ್ವಾ, ಆ ಜಾಗದಲ್ಲಿ ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ ಅಂತ ಬರಿಬಹುದು. ಅದನ್ನೇ ಬರ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಆಂಗಲ್ ಸಿ ಪ್ಲೇಸ್ ಗೆ ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ ಅಂತ ಬರ್ಕೊಂಡಿದ್ದೀನಿ. ಹೇಗೆ, ಇದು ಗಿವನ್. ಈಗ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಆಸ್ ಇಟ್ ಈಸ್ ಬರ್ಕೊಂಡಿದ್ದೆ. ಸೊ ಈ ಪ್ಲೇಸ್ ಗೆ ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ, ಆಂಗಲ್ ಎ ಆಸ್ ಇಟ್ ಈಸ್, ಆಂಗಲ್ ಬಿ ಪ್ಲಸ್ ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ ಅಂದ್ರೆ ಸಮ್ ಮಾಡ್ತೀರಲ್ವಾ, ತ್ರೀ ಪ್ಲಸ್ ಒನ್ ಫೋರ್ ಆಗುತ್ತೆ, ಫೋರ್ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ, ರೈಟ್ ಸೈಡ್ ಅಲ್ಲಿ 180 ಡಿಗ್ರಿ ಆಸ್ ಇಟ್ ಈಸ್ ಇರುತ್ತೆ. ಇದು ಈಕ್ವೇಶನ್ ನಂಬರ್ ಟೂ ಆಗುತ್ತೆ. ಓಕೆ, ಸೊ ನಾವು ಈಗ ಇದನ್ನ, ಓಕೆ ಆಕ್ಚುಲಿ ಇದಲ್ವಾ, ತ್ರೀ ಸೆಕೆಂಡ್ ಮತ್ತೆ ಒನ್ ಫಸ್ಟ್ ಅಂದ್ರೆ ಸೆಕೆಂಡ್ ಅದಿಯಲ್ವಾ, ಈ ಟೂ ಈಕ್ವೇಶನ್ಸ್ ನಾವು ಆಕ್ಚುಲಿ ಆಪರೇಟ್ ಮಾಡಬೇಕು. ಸೊ ಇದೆರಡು ಆಪರೇಟ್ ಮಾಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಸ್ ವೈ ಇರೋ ಪ್ಲೇಸ್ ಅಲ್ಲಿ ಏನಿದೆಯಪ್ಪ, ಈಗ ಆಂಗಲ್ ಎ ಆಂಗಲ್ ಬಿ ಇದೆ, ಈ ಟೂ ಈಕ್ವೇಶನ್ಸ್ ನ ನೀವೇನ್ ಮಾಡಬೇಕು, ಎಲಿಮಿನೇಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ನಿಮಗೆ ಆಂಗಲ್ ಎ ಮತ್ತೆ ಆಂಗಲ್ ಬಿ ವ್ಯಾಲ್ಯೂಸ್ ಬರುತ್ತೆ, ಆನ್ಸರ್ಸ್ ಏನು ಅಂತ ಇಲ್ಲೇ ಇದೆ ನಿಮಗೆ. ಓಕೆ, ಆಂಗಲ್ ಎ ಮತ್ತೆ ಆಂಗಲ್ ಬಿ ಗೊತ್ತಾದ್ಮೇಲೆ ಆಂಗಲ್ ಸಿ ಏನು ಅಂತ ನೀವು ಫೈಂಡ್ ಔಟ್ ಮಾಡಬಹುದು. ಹೇಗೆ ಮಾಡ್ಬೋದು, ಆಂಗಲ್ ಸಿ ಇಸ್ ಈಕ್ವಲ್ ಟು ತ್ರೀ ಟೈಮ್ಸ್ ದಟ್ ಆಫ್ ಆಂಗಲ್ ಬಿ ಅಂತ ಗೊತ್ತಲ್ವಾ ನಿಮಗೆ, ಅವನೇ ಕೊಟ್ಟಿದ್ದಾನೆ, ಬಿ ಎಸ್ ಬಂದಿದೆ 14 ಡಿಗ್ರಿ, ಅದರ ತ್ರೀ ಟೈಮ್ಸ್ ಅಂದ್ರೆ 120 ಡಿಗ್ರಿ ಆಗುತ್ತೆ. ಇಷ್ಟೇ ಆಂಗಲ್ ಎ ಆಂಗಲ್ ಬಿ ಆಂಗಲ್ ಸಿ ನ ನೀವು ಫೈಂಡ್ ಔಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ ಅಲ್ವಾ, ಇದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕಾಗಿರುವಂತ ಕ್ವಶನ್. ಇದನ್ನ ನೀವು ಸಾಲ್ವ್ ಮಾಡ್ತೀರಾ, ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, 5x - y ಇಸ್ ಈಕ್ವಲ್ ಟು 5, 3x - y ಇಸ್ ಈಕ್ವಲ್ ಟು 3. ಈ ಟೂ ಈಕ್ವೇಶನ್ಸ್ ಗೆ ನೀವು ಟೇಬಲ್ ನ ಬರ್ಕೊಳ್ಳಿ ಈ ತರ. ಓಕೆ, ಟೇಬಲ್ ಬರ್ಕೊಳ್ತೀರಾ, ಬರುತ್ತೆ ನಿಮಗೆ, ಆಲ್ರೆಡಿ ಗೊತ್ತಿದೆ. ಅಂಡ್ ದೆನ್ ಅದನ್ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತೀರಾ. ಬಟ್ ಆಫ್ಟರ್ ದಟ್ ಅವನ್ ಏನ್ ಕೇಳಿದ್ದಾನೆ ಅಂತ ನೋಡಿ. ಅದ್ರ ಜೊತೆಗೆ ನಾನು ಹೇಳಿದ್ದೆ ಲಾಸ್ಟ್ ನಿಮಗೆ, ಈ ಟ್ರಯಾಂಗಲ್ ಇಂದ ಏರಿಯಾ ಫೈಂಡ್ ಔಟ್ ಮಾಡೋದು ಬಹಳ ಸಲ ಕೇಳಿದಾನೆ ಅಂತ. ಏನ್ ಹೇಳಿದಾನೆ ಅಂತ ನೋಡಿ, ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದಿ ವರ್ಟಿಸಸ್ ಆಫ್ ದಿ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂಡ್ ವೈ ಆಕ್ಸಿಸ್. ಈ ಟೂ ಲೈನ್ಸ್ ಮತ್ತೆ ವೈ ಆಕ್ಸಿಸ್ ಜೊತೆ ಫಾರ್ಮೇಶನ್ ಆಗುವಂತ ಒಂದು ಟ್ರಯಾಂಗಲ್ ಇಲ್ಲಿ ನೋಡಿ, ಟೂ ಲೈನ್ಸ್ ಇಲ್ಲಿದೆ, ವೈ ಆಕ್ಸಿಸ್ ಅಂದ್ರೆ ಇದಾಗುತ್ತೆ. ಸೊ ಟ್ರಯಾಂಗಲ್ ಯಾವ್ದು ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಶೇಡ್ ಆಗಿದೆ, ಅದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದು ಟ್ರಯಾಂಗಲ್. ಓಕೆ, ಇದು ವರ್ಟಿಸಿಸ್ ಎ ಅಂತ ಅನ್ಕೊಳ್ಳಿ, ಇದು ಬಿ ಆಗುತ್ತೆ, ಇದು ಸಿ ಆಗುತ್ತೆ. ಅದರ ಕೋಆರ್ಡಿನೇಟ್ಸ್ ಗೊತ್ತಾಗ್ತಿದೆ ಅಲ್ವಾ, ಇಲ್ಲೇ -5, 0, -5, 0, -3, ಇದು 1, 0. ಓಕೆ, ಇಲ್ಲಿ ಇದೆ ನೋಡಿ, 1, 0, 0, -3, 0, -5. ಜಸ್ಟ್ ಅದರ ಕೋಆರ್ಡಿನೇಟ್ಸ್ ಅನ್ನ ಹೇಳ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಓಕೆ, ಕ್ವಶನ್ ನಂಬರ್ 7 ಐ ವಿಲ್ ಬಿ ಕಂಟಿನ್ಯೂ ಇನ್ ದಿಸ್ ಒನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಕ್ವಶನ್ ನಂಬರ್ 7 and 8 ಆರ್ ರಿಮೈನಿಂಗ್ ಕ್ವಶನ್ಸ್, ಅಂಡ್ ಒನ್ ಮೋರ್ ಕ್ವಶನ್ ಐ ಹಾವ್ ಲೆಫ್ಟ್, ದಟ್ ಇಸ್ ಕ್ವಶನ್ ನಂಬರ್ 4. ಓಕೆ, ಐ ಆಮ್ ಗೋಯಿಂಗ್ ಟು ಗಿವ್ ದ ಆನ್ಸರ್ ಫಾರ್ ದಿಸ್ ಒನ್ ಆಲ್ಸೋ. ಓಕೆ, ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಒನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಟುಡೇಸ್ ಕ್ಲಾಸ್ ಅಪ್ ಟು ಹಿಯರ್. ಥ್ಯಾಂಕ್ ಯು. 1.5.